ಥ್ಯಾಂಕ್ ಯು ಪಾಟ್ಗರ್ ಥ್ಯಾಂಕ್ ಯು ಓಕೆ ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್ ಯಾಕಂದ್ರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಡಿಲೇ ಆಯ್ತು ಫಾರ್ ದ ಡಿಲೇ ಓಕೆ ಇವತ್ತೆ ಸ್ಟಾರ್ಟ್ ಮಾಡೋಣ ಒಂದು ಹಾಫ್ ಆನ್ ಅವರ್ ನಿಮಗೆ ಗೋಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ಗೋಲ್ ಸೆಟ್ಟಿಂಗ್ ಅಂದ್ರೆ ಇಷ್ಟೇ ನಮ್ಗೆ ಗುರಿ ಇರಬೇಕಷ್ಟೇ ಇಲ್ಲ ರೇ ನಾವು ಈ ಡಿಯಕ್ಷನ್ ಅಲ್ಲ ಯಾವುದರಲ್ಲಿ ಮುಂದೆ ಆಗಲ್ಲ ನೀವು ಯಾವುದೇ ಫೀಲ್ಡಲ್ಲಿ ತೊಗೊಳ್ಳಿ ಯಾವುದೇ ವಿಷಯದಲ್ಲಿ ತೊಗೊಳ್ಳಿ ನಮಗೆ ಗುರಿ ಇಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಗೊತ್ತೇ ಇದೆ ಆಲ್ಮೋಸ್ಟ್ ಎಲ್ಲ ಲೀಡರ್ಸ್ ಇದೆ ನಾವು ಸೊ ಹಾಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಒಂದು ಒಬ್ಬ ಪ್ರೊಫೆಸರ್ ಅವನು ತುಂಬಾ ಬುದ್ಧಿವಂತರು ಅವ್ರಿಗೆ ನೋಡ್ತಾನೆ ಇರ್ತಾರೆ ಓದ್ತಾನೆ ಇರ್ತಾರೆ ಅವರು ಯಾವಾಗಲೂ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ ಆಮೇಲೆ ಒಂದು ಟಿಕೆಟ್ ಕಲೆಕ್ಟರ್ ಬಂದ್ರು ಬಂದು ಕೇಳ್ತಾರೆ ಅವ್ರಿಗೆ ಸರ್ ಟಿಕೆಟ್ ಪ್ಲೀಸ್ ಅಂತ ಆವಾಗ ಅವರು ಓದೋದನ್ನು ಬಿಟ್ಟು ನೋಡ್ತಾ ಎಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟಿಕೆಟನ್ನು ಸರಿ ಟಿಕೆಟ್ ಕಲಕ್ಟ್ರು ಗೊತ್ತು ಇವರು ಫಾ ಇವರು ಇವರು ಫಾಶ್ ಆಗಿದ್ದಾರೆ ಮೋಸ್ಟ್ಲಿ ಇವ್ರು ಟಿಕೆಟ್ ಇರುತ್ತೆ ಅಂತ ಸೊ ಅವ್ರ ಮುಂದೆ ಹೋದರು ಆನಂತರ ಮತ್ತೆ ಬರುವಾಗ ತುಂಬ ಲಾಸ್ಟ್ ಹೋಗಿ ಮತ್ತೆ ಬರೋ ಕೋಚ್ಗೆ ಹೋಗಿ ಬರುವಾಗೂ ಮತ್ತೆ ಇವರು ಹುಡುಕ್ತಾನೇ ಇದ್ದಾರೆ ನೋಡಿದರು ಮತ್ತೆ ಹೋದರು ಮತ್ತೆ ಬ್ಯಾಕ್ ಸೈಡ್ ಈ ಸೈಡ್ ಹೋದರು ಮತ್ತು ನೋಡಿದ್ರು ಇನ್ನು ಹುಡುಕ್ತಾನೇ ಇದ್ದಾರೆ ಆಮೇಲೆ ಇವರಿಗೆ ಸ್ವಲ್ಪ ಬೇಜಾರಾಯಿತು ಟಿ ಸಿಗಿಗೆ ಅವ್ರು ಅಂದ್ರೆ ಪ್ರೊಫೆಸರ್ ಸರ್ ನೀವು ಎಷ್ಟೊಂದು ಸೀರಿಯಸ್ ಆಗಿ ಯಾಕೆ ಹುಡುಕ್ತಾ ಇದ್ದೀರಾ ಯಾಕಂದ್ರೆ ನಿಮ್ದು ಟಿಕೆಟಲ್ಲಿ ಇದರಲ್ಲಿ ಇದ್ದೇ ನಿಮ್ಮದೆಲ್ಲ ಇದೆ ಯಾಕೆ ಹುಡುಕ್ತಾ ಇದೆ ಅವಾಗೆ ಪ್ರೊಫೆಸರ್ ಹೇಳಿದ್ರಂತೆ ಆ ಟಿಕೆಟಲ್ಲಿ ನಾನು ಎಲ್ಲಿ ಇಳಿಬೇಕಂತ ಮೆನ್ಷನ್ ಮಾಡಿದೆ ಎಲ್ಲಿ ಬರ್ ಬ ಟಿಕೆಟಲ್ಲಿ ಗೊತ್ತಿ ಅದು ಇದು ಮೆನ್ಷನ್ ಆಗಿದೆ ಹಾಗೂ ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ ನಾನು ಎಲ್ಲಿ ಇಳಿಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ನಂತೆ ಹಾಗೆ ಏನಾಗುತ್ತೆ ಅಂದರೆ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಅಂತ ಗೊತ್ತಿಲ್ಲ ಅಂದರೆ ಪ್ರೊಫೆಸರ್ ಅಪ್ಸೆಟ್ ಮೈಂಡೆಡ್ ಪ್ರೊಫೆಸರ್ ಆಗಿಬಿಡ್ತೀವಿ ಅಷ್ಟೇ ಓಕೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನೀವು ಪರ್ಟಿಕ್ಯುಲರ್ ಆಗಿರ್ಬೇಕು ನೀವು ಗೋಲ್ ಸೆಟ್ಟಿಂಗ್ ಅಂದರೆ ನೀವು ನೀವು ಗೋಲ್ ಅಂದರೆ ಗುರಿ ಎಲ್ಲಿ ಹೋಗಬೇಕು ನಾವು ಏನು ಆಗ್ಬೇಕು ಅಂತ ಇದ್ರೆ ಮಾತ್ರ ಇದು ಪರ್ಫೆಕ್ಟ್ ಆಗುತ್ತೆ ಓಕೆ ಅದ್ರ ಬಗ್ಗೆ ನೋಡೋಣ ಓಕೆ ಸರಿ ಸೊ ಹಾಗು ವೈ ವೈ ಗೋಲ್ ಯಾಕೆ ಗೋಲ್ ಬೇಕು ಅದು ನಿಮ್ಗೆ ಗೊತ್ತಿರಬೇಕು ನಮಗೆ ಗೋಲ್ ಯಾಕೆ ಬೇಕು ಗೊತ್ತಿರಬೇಕು ವಾಟ್ ಗೋಲ್ ಎಂಥ ಗೋಲು ಮತ್ತೆ ಹೌ ಗೋಲ್ ಗೋಲ್ ಹೇಗೆ ಹೇಗಿರ್ಬೇಕಂದ್ರೆ ಗೋಲು ನಮ್ಮ ಒಬ್ಬರು 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 ಸೀನಿಯರ್ ಹೇಳ್ತಾ ಇದ್ರು ನಿಮ್ಮ ಗೋಲ್ ನೋಡಿ ಜನರಿಗೆ ಹುಚ್ಚಿಡಿ ಆದರೆ ಹುಚ್ಚ ಅನ್ಬೇಕಂತೆ ನಿಮಗೆ ನಿಮ್ಮ ಗೋಲ್ ನೋಡಿಬಿಟ್ಟು ಅವ್ರು ಹುಚ್ಚೆ ಅನ್ಬೇಕಂತಂದ್ರೆ ಅಷ್ಟು ಆ ಥರ ಗೋಲ್ ಇರ್ಬೇಕಂತ ನೀವು ಹೇಳ್ಕೋಬೇಕು ನಾನು ವಾರೆಂಟು ನನ್ನ ಮನೆ ಹಿಂಗೆ ಇರುತ್ತೆ ನನ್ನ ಕಾರ್ ಇಂಥದ್ದು ನನ್ನ ಬಂಗಲೆ ಹಿಂಗೆ ಇರುತ್ತೆ ಅಂತ ಅವ್ರು ಏನು ಮಾಡಬೇಕು ಇವ್ನಿಗೆ ಹುಚ್ಚ ಹಿಡಿದಿದೆ ಬೇಕು ಹಾಗೆ ಇರಬೇಕಂತ ಹೌ ಗೋಲ್ ನಿಮ್ಗೆ ಹೇಗೆ ಇರ್ಬೇಕು ಗೋಲ್ ಅಂದ್ರೆ ಇರಬೇಕು ಅಂತ ಹೇಳ್ತಾರೆ ಅಂತ ಒಂದು ಗುರಿ ಇರ್ಬೇಕಂತ ನಿಮಗೆ ಓಕೆ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಹೇಳ್ತಾ ಇದಾರೆ ವೈ ಗೋಲ್ ಸೆಟ್ಟಿಂಗ್ ಯಾಕೆ ಬೇಕಿದೆ ಅಂತ ವಿದೌಟ್ ಗೋಲ್ ಸೆಟ್ಟಿಂಗ್ ಡೋಂಟ್ ಅಚೀವ್ ಯುವರ್ ಡ್ರೀಮ್ ಕನಸು ನಮ್ಗೆ ಬೇಕೇ ಬೇಕು ಆ ಕನಸನ್ನು ನೆನಸಾಗಿ ಮಾಡಲಿಕ್ಕೆ ನಮಗೆ ಗೋಲ್ ಬೇಕಷ್ಟೆ ವೆರಿ ಸಿಂಪಲ್ ಕನಸನ್ನು ನೆನಸಾಗಿ ಮಾಡಲಿಕ್ಕೆ ನಮಗೆ ಗೋಲ್ ಬೇಕು ನೋ ಗೋಲ್ ನೋ ನೋ ಪ್ರೋಗ್ರೆಸ್ ನೋ ಸಕ್ಸಸ್ ನಿಮಗೆ ಗೋಲ್ ಇಲ್ಲ ಅಂದರೆ ನಿಮಗೆ ಪ್ರೋಗ್ರೆಸ್ ಇಲ್ಲ ನಿಮಗೆ ಪ್ರೋಗ್ರೆಸ್ ಅಂದ್ರೆ ಗೊತ್ತಾಯ್ತಲ್ಲ ಈಗ ನೀವು ತುಂಬ ಜನ ನಾವು ಈಗ ಡಿಯೆಕ್ಷನ್ ಅಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಈಗ ನಾವು ಇದ್ದೀವಿ ಈಗ ತುಂಬ ಲೀಡರ್ಸ್ ಇದ್ದಾರೆ ಸ್ಟಾರ್ ಜಸ್ಟ್ ಸ್ಟಾರ್ ಇದ್ದಾರೆ ರುಬಿ ಇದ್ದಾರೆ ಆದರೆ ನೀವು ಗೋಲ್ ಇಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಪ್ರಮೋಷನ್ ಕಷ್ಟ ಈಗ ನೀವು ಸ್ಟಾರಿಂದ ರೂಬಿ ಡೈಮಂಡ್ಸ್ ಎಲ್ಲ ಹೋಗಲಿಕ್ಕೆ ನಿಮಗೆ ಕಷ್ಟ ತುಂಬ ಜನ ನೋಡಿ ಸ್ಟಾರ್ ಇದ್ದಾರೆ ಎರಡು ವರ್ಷ ಮೂರು ವರ್ಷ ಸ್ಟಾರ್ ಆಗಿದ್ದಾರೆ ರೂಬಿ ರೂಬಿನೇ ಆಗಿದ್ದಾರೆ ಪ್ರಮೋಷನ್ ಇಲ್ಲ ಸಕ್ಸಸ್ಸು ಆಗ್ತಾ ಇಲ್ಲ ಸಕ್ಸಸ್ ಅಂದರೆ ಸಕ್ಸಸ್ ಆಗಬೇಕಂದ್ರೆ ಅವ್ರಿಗೆ ಪ್ರಮೋಷನ್ ಬೇಕು ಸಕ್ಸಸ್ ಬೇಕು ಇನ್ಕಮ್ ಬೇಕು ಅವೆಲ್ಲ ಆಗ್ತಾ ಇಲ್ಲ ಯು ಟೇಕ್ ಇಲ್ಲೇನು ಕೇಳಿದ್ದಾರೆ ಹಾಂ ಯು ಟೇಕ್ ನಾರ್ಮಲ್ ಆಫ್ ಯುವರ್ ಲೈಫ್ ಓಕೆ ಈಗ ನಿಮಗೆ ಗುರಿ ಇತ್ತಂದರೆ ನಿಮ್ಮ ಲೈಫ್ ನೀವು ಹೇಗೆ ನೀವು ಲೀಡ್ ಮಾಡಬೇಕು ಅಂತ ಗೊತ್ತಾಗತ್ತೆ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಆ ಗೋಲ್ ಗಿವ್ಸ್ ಆ್ಯಸ್ ಎ ಡೈ ಡೈರೆಕ್ಷನ್ಸ್ ಟು ಲೈಫ್ ಲೈಫಲ್ಲಿ ನಿಮಗೆ ಡೈರೆಕ್ಷನ್ ತೋರಿಸುತ್ತೆ ಗೋಲ್ ನೀವು ಗೋಲ್ನ ನೀವು ಅಚೀವ್ ಮಾಡಿದೆ ಅಂದರೆ ನಿಮಗೆ ಗೋಲ್ ನೀವು ಇಟ್ಕೊಂಡ್ರೆ ಅಂದರೆ ನಿಮಗೆ ಡೈರೆಕ್ಷನ್ ತೋರಿಸುತ್ತೆ ನೀವು ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ ಅದು ಕರೆಕ್ಟಾಗಿ ನಿಮಗೆ ತೋರಿಸುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಹಾಗೆ ಹಾಕ್ಕೊಂಡು ನಮಗೆಲ್ಲ ನೋಡಿ ಮೊದಲೇ ನನ್ನ ಡಿ ಎಕ್ಷನ್ನಲ್ಲಿ ಜಾಯಿನ್ ಆದ ಎರಡು ಸಾವಿರದ ಎರಡರಲ್ಲಿ ಜಾಯ್ನ್ ಆದ ಒಂದು ವರ್ಷ ಮಾಡಲಿಲ್ಲ ಯಾಕಂದರೆ ನಾನು ಎಸ್ಪೆಷಲಿ ಎಲ್ ಐ ಸಿ ಏಜೆಂಟ್ ಆಗಿದ್ದೆ ಆವಾಗ ಸೊ ಹಾಗೆ ಹಾಕೊಂಡು ನಾನು ಒಂದು ವರ್ಷ ಮಾಡಲಿಕ್ಕೆ ಆಗಿಲ್ಲ ಎರಡು ಸಾವಿರದ ಮೂರಿಂದ ಇದು ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡಿದೆ ಅವಾಗ ನಾನು ಮಾಡ್ತಾ ಇರೋದು ಬರೀ ಪ್ರಾಡಕ್ಟನ್ನು ಮೂಮೆಂಟ್ ಜಾಸ್ತಿ ಮಾಡ್ತಾ ಇದ್ದೆ ಡಬ್ ಸಿಕ್ಕಾಪಟ್ಟೆ ಮೂಮೆಂಟ್ ಮಾಡ್ತಾ ಇದೆ ಅಂದರೆ ತಿಂಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪಿ ವಿ ಪರ್ಸನಲ್ ಮಾಡ್ತಾ ಇದೆ ಮೆಂಬರ್ಸ್ ಮಾಡ್ತಾ ಇದ್ದಿಲ್ಲ ಓಕೆ ಹಾಗಾಕ್ಕೊಂಡು ಅಲ್ಲಿ ನನಗೆ ಒಂದು ಸರಿ ಗೋಲ್ ಸೆಟ್ ಆಯಿತು ಒಂದ್ಸರಿ ನಾನು ಪ್ರೊಫೆಸರ್ ಮೀಟಿಂಗ್ ಡಾಕ್ಟರ್ ರತ್ನ ಅವ್ರದ್ದು ಅಲ್ಲ ಮೀಟಿಂಗ್ ಕೇಳಿದ ನಂತರ ಅವರು ಗೋಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡಿದ್ರು ಅವಾಗ ನನಗೆ ಗೋಲ್ ಸೆಟ್ ಆಯ್ತು ಓ ಹಾಗಾದ್ರೆ ನಾನು ರಿಕ್ರೂಟಿಂಗ್ ಮಾಡ್ದ ಇದ್ರೆ ನನಗೆ ನಾನು ಪ್ರಮೋಷನ್ ಆಗೋದಿಲ್ಲ ಹಾಗಾ ಕೂಡ ನಮಗೆ ಲೈಫ್ ಅಂದ್ರೆ ಗೊತ್ತಾಗತ್ತೆ ನಮ್ಗೆ ಅವಾಗ ಒಂದ್ಸರಿ ಗೋಲ್ ಬಗ್ಗೆ ನೀವು ತಿಳ್ಕೊಂಡಾಗ ಮಾತ್ರ ಇದ್ ಮುಂದೆ ಗೊತ್ತಾಗತ್ತೆ ಓಕೆ ಹಾಗೂ ಎ ಮೀನಿಂಗ್ಫುಲ್ ಲೈಫ್ ಓಕೆ ನಮಗೆ ಅದು ಮೀನಿಂಗ್ಫುಲ್ ಲೈಫ್ ಕೊಡ್ತದೆ ಯಾಕಂದ್ರೆ ಮೀನಿಂಗ್ ಇರುತ್ತೆ ಗೋಲ್ ಸೆಟ್ ಮಾಡಿದಾಗ ನಾವು ಏನಾಗಬೇಕು ನಮಗೆಲ್ಲ ಗೊತ್ತಿರುತ್ತೆ ಗೊತ್ತಾಗುತ್ತೆ ಓಕೆ ಆ ಥರ ಮೇಕೆ ಅಕೌಂಟೆಬಿಲಿಟಿ ಅಂದರೆ ಅಕೌಂಟೆಬಿಲಿಟಿ ಅಂದರೆ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲೇ ಅಕೌಂಟೆಬಿಲಿಟಿ ಯಾಕೆ ಬರುತ್ತೆ ಅಂದರೆ ನೀವು ದುಂದು ವೆಚ್ಚ ಮಾಡೋಂಗಿಲ್ಲ ಅಂತ ಈಗ ನೀವು ಗೋಲ್ ಸೆಟ್ ಮಾಡಿದ ಮ್ಯಾಲೆ ನೀವು ದುಂದು ವೆಚ್ಚ ಮಾಡೋದಿಲ್ಲ ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈಗ ನಾವು ಒಂದು ಸ್ಟಾರ್ಟಿಂಗ್ ಈಗ ಸ್ಟಾರ್ಟರ್ ಸೊ ಈಗ ಸ್ಲೋಲಿ ಹೋಗ್ತಾ ಇರ್ತೇವೆ ಮೇಲೆ ಪ್ರಮೋಷನ್ ಆಗ್ತಾ ಹೋಗ್ತಾ ಇರ್ತದೆ ಅವಾಗ ದುಂದು ವೆಚ್ಚ ಮಾಡಿದ್ರೆ ಏನಾಗತ್ತೆ ಗೊತ್ತುಂಟ ಅಹ್ ನಮಗೆ ಬಹಳ ಕಷ್ಟ ಆಗತ್ತೆ ಯಾಕಂದ್ರೆ ಮೇಂಟೈನ್ ಮಾಡೋದೆಲ್ಲ ಬಹಳ ಕಷ್ಟ ಆಗತ್ತೆ ಈಗ ನೋಡಿ ಅವನು ಸ್ಟಾರ್ ಇದ್ದಾನೆ ತೊಗೊಂಡು ಕಾರ್ ತಗೊಂಡು ಪೆಟ್ರೋಲ್ ಹಾಕೊಂಡು ಬಾಡಿಗೆ ಕಾರ್ ಸಿಕ್ಕಾಪಟ್ಟೆ ತಿರುಗಿದ್ರೆ ಏನಾಗ್ಬೋದು ಏನಾಗತ್ತೆ ಬರೋದೇ ಒಂದು ಮೂರ್ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಇನ್ಕಮ್ ಬರ್ತಾ ಇದೆ ಇವನು ಸಿಕ್ಕಾಪಟ್ಟೆ ಪೆಟ್ರೋಲ್ ಹಾಕೊಂಡು ಯಾರದೋ ಬಾಡಿಗೆ ಕಾರ್ ತಗೊಂಡು ಹೋದ್ರೆ ಏನಾಗ್ಬೋದು ದುಂದು ವೆಚ್ಚ ಅದಕ್ಕೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಅಕೌಂಟೆಬಿಲಿಟಿ ಅಲ್ಲಿ ಬಂದ್ಬಿಡುತ್ತೆ ದುಡಿಯೋದು ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಖರ್ಚು ಮಾಡ್ದಂಗೆ ಹಾಗೆ ಹಾಕೊಂಡು ಈ ಗೋಲ್ ಸೆಟ್ಟಿಂಗ್ ಇದೆ ನಿಮಗೆ ಅಕೌಂಟೆಬಿಲಿಟಿ ಕಲಿಸಿಕೊಡುತ್ತೆ ಗೋಲ್ ಓಕೆ ಅದರಿಂದ ಕಡೆಗೆ ಏನಾಗುತ್ತೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮೋಟಿವೇಶನ್ ಆಮೇಲೆ ನಿಮ್ಗೆ ಏನಾಗುತ್ತೆ ಇದರಲ್ಲಿ ನೀವು ಗೋಲ್ ಸೆಟ್ ಮಾಡ್ತಾ ಮಾಡ್ತಾ ನಿಮಗೆ ಪ್ರಮೋಷನ್ ಆಗ್ತಾ ಹೋಗ್ತದೆ ನೀವು ಇದರಲ್ಲಿ ರಿಕ್ರೂಟಿಂಗ್ ನಡೀತದೆ ಇದರಲ್ಲಿ ಪ್ರಮೋಷನ್ ಸ್ಟಾರ್ ರೂಬಿ ಡೈಮಂಡ್ ಹೀಗೆ ಪ್ರಮೋಷನ್ 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 ಆಗ್ತಾ ಹೋಗ್ತದೆ ಆಮೇಲೆ ನಿಮಗೆ ಅಪ್ಲೈನ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮ್ಮನ್ನ ಎಪ್ರಿಸಿಯೇಟ್ ಮಾಡ್ತಾರೆ ಹೀಗೆ ಇವೆಲ್ಲ ನಿಮಗೆ ನಡೆಯುವಂಥ ಒಂದು ವಿಷಯಗಳು ಅದರಿಂದ ಫಸ್ಟ್ ನಾವು ಏನಾಗುತ್ತೆ ಗೋಲ್ ಸೆಟ್ಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು ಹಾಗಾಕೊಂಡು ಇಲ್ಲಿ ಹೇಳ್ತಾ ವಾಟ್ ಇಸ್ ಯುವರ್ ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತಾ ಇಲ್ಲಿ ನಿಮಗೆ ಒಂದು ಚಕ್ರ ಕಾಣ್ತಾ ಇದೆ ನೋಡಿ ಇಲ್ಲಿ ಅವನು ಮನುಷ್ಯ ಪಿನ್ ಹೊಡಿತಾ ಇದ್ದಾನಲ್ಲ ಒಂದು ಪಿನ್ ಅನ್ನು ಹಾಕ್ತಾ ಇದ್ದಾನೆ ಅದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದಾನೆ ಪಿನ್ ಅನ್ನ ಒಂದು ದೂರಿಂದ ಎಚ್ತಾ ಇದ್ದಾನೆ ಆದ್ರೆ ಈ ಗೋಲಲ್ಲಿ ನೋಡಿ ಅದು ಏನಾಗುತ್ತೆ ಗೋಲು ತಿರುಗ್ತಾ ಇರ್ತದೆ ತಿರುಗ್ತಾ ಇರ್ತದೆ ಇದು ನಮ್ಮ ಸಮಯನೂ ಹಾಗೆ ನಮಗೆ ನೋಡಿ ಒಂದು ಸೆಕೆಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ನಿಮಿಷವೂ ಅದು ಮತ್ತೆ ರಿಟರ್ನ್ ಬರೋದಿಲ್ಲ ನೆವರ್ ಕಮ್ಸ್ ಟೈಮ್ ಇಸ್ ನೆವರ್ ಕಮ್ಸ್ ರಿಟರ್ನ್ ಬರೋದಿಲ್ಲ ಹಾಗೆ ಚಕ್ರ ತಿರುಗ್ತಾ ಇರ್ತದೆ ಅದಕ್ಕೆ ನಿಮ್ಮ ಆ ಪಿನ್ನನ್ನು ಹೊಡಿಬೇಕು ಅವಾಗ ಅವಾಗ ಹೊಡೆದಾಗ ಅದು ಸೆಂಟ್ರಿಗೆ ಬೀಳಬೇಕು ಸಾಧ್ಯ ಇಲ್ಲ ಯಾಕೆಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಅವಾಗ ಮಾಡಿ ಮಾಡಿ ನಂತರ ಏನಾಗುತ್ತೆ ನೀವು ಫಸ್ಟ್ ಪಿನ್ ಹಾಕಿ ಎಲ್ಲಾ ಕಡೆ ಹೋಗ್ತದೆ ಕಡೆ ಕಡೆ ಎಷ್ಟೋ ತಿಂಗಳ ನಂತರ ಅದು ಮಾಡ್ತಾ ಮಾಡ್ತಾ ಏನಾಗತ್ತೆ ನೀವು ನಂತರ ಏನಾಗತ್ತೆ ಸೆಂಟರ್ ಪಾಯಿಂಟ್ ಆ ಪಿನ್ನ ಹಾಕಬಹುದು ಹಾಗೆ ಈಗ ನೋಡಿ ಒಂದು ಥ್ರೋ ಈಗ ಬಾಸ್ಕೆಟ್ಬಾಲ್ ಈಗ ನೋಡಿ ಅವರೆಲ್ಲ ಆ ಬಾಸ್ಕೆಟ್ ಬಾಲ್ ಆಡೋದು ನೋಡಿದ್ರೆ ನಮ್ಗೆ ಒಂ ಆಗುತ್ತಲ್ಲ ಅವ್ನು ಎಲ್ಲೋ ನಿಂತ್ಕೊಂಡಿರ್ತಾನೆ ಮಿಡ್ಲ್ ಇತ್ಕೊಂಡಿರ್ತಾನೆ ಟ್ರ್ಯಾಕ್ ಅಲ್ಲಿ ಇಲ್ಲಿಂದ ಒಗೆ ಬಿಟ್ರೆ ಸೀದಾ ಬಾಸ್ಕೆಟ್ಬಾಲ್ ಒಳಗೆ ಬೀಳುತ್ತ ಅದಕ್ಕೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ರಾತ್ರಿ ಸಂಜೆ ಆಗೋದಿಲ್ಲ ಆಗೋದಿಲ್ಲ ಯಾಕಾಗುದಿಲ್ಲ ಆಗೋದಿಲ್ಲ ಅಂತ ಇಟ್ಸ್ ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್ ಇದಕ್ಕೂ ಅಷ್ಟೇ ಇಲ್ಲಿ ನೀವು ಏನ್ ಗೊತ್ತುಂಟ ನಮ್ಗೆ ಕೆಲವರು ಕಷ್ಟ ಆಯ್ತು ಅಂದ್ ಗಂಟೆ ಬಿಟ್ಟು ಬಿಡ್ತಾರೆ ಅವ್ರ ಗೋಲ್ ಗೋಲನ್ನೇ ಏನ ಚೇಂಜ್ ಮಾಡ್ಬಿಡ್ತಾರೆ ದಯವಿಟ್ಟು ಅದು ಮಾಡ್ಬೇಡಿ ಇಲ್ಲಿ ಏನ್ ಗೊತ್ತುಂಟಾ ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಗೋಲನ್ನ ಚೇಂಜ್ ಮಾಡಬೇಡಿ ಅಷ್ಟೇ ಇಲ್ಲಿ ಹೇಳ್ತಾರೆ ಎಷ್ಟೇ ಕಷ್ಟ ಬರ್ಲಿ ನೀವು ಕ್ರೌನ್ ಅಂಬೆಟರ್ ಆಗ್ಬೇಕಂದ್ರೆ ಇಲ್ಲಿಯಕ್ಷನ್ ಬಂದಿದ್ರಿ ಫೈನಾನ್ಸಿಯಲ್ ಫೀ ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಬಂದಿದ್ರಿ ಆ ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಬಂದಾಗ ನಮಗೆ ಕಷ್ಟ ಬರುದೇ ನೋಡಿ ಎಂಥವ್ನಿದ್ರು ಕಷ್ಟ ಬರುತ್ತೆ ನೋಡಿ ಎಂತಿಂತ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಪ್ರಾವಿಝನ್ ಸ್ಟೋರ್ ಓಪನ್ ಮಾಡ್ತಾರೆ ಒಂದು ಇದರಲ್ಲಿ ಎಷ್ಟು ಹಾಕಿರ್ತಾನೆ ಅವನು ಹತ್ತು ಲಕ್ಷ ಹದಿನೈದು ಲಕ್ಷ ಮಾಲ್ ಹಾಕಿರ್ತಾನೆ ಆ ಅವನು ಕಸ್ಟಮರ್ಗೋಸ್ಕರ ಎರಡು ಮೂರು ವರ್ಷ ವೇಟ್ ಮಾಡಬೇಕು ಅವನು ಅಷ್ಟು ಮಾಲ್ ಹಾಕಿಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಕಸ್ಟಮರ್ ಬರೋದಿಲ್ಲ ಅವನು ಅವರು ಏರಿಯಾದಲ್ಲಿ ಹೋಗ್ತಿರ್ತಾರೆ ಆ ನಂತರ ಒಂದೊಬ್ಬ ಒಬ್ಬೊಬ್ಬರು ಹಾಕ್ತಾರೆ ನೋಡಿ ಕೋಟ್ ಗಂಟ್ಲಿ ಒಂದು ಬಸ್ ತಗೊಂಡಿರ್ತಾರೆ ಒಂದು ಹೊಸ ಬಸ್ ರೆಡಿ ಮಾಡಿದ ಅವನು ಒಬ್ಬರು ಪ್ರೈವೇಟ್ ಬಸ್ ಆ ಏರಿಯಾದಲ್ಲಿ ನಿಲ್ಲಿಸಿದ ಒಂದೇ ಸರಿ ಜನ ಹತ್ತೋದಿಲ್ಲ ಅವನಿಗೆ ಜನ ಆಗ್ಬೇಕಾದ್ರೆ ಎರಡು ಮೂರು ವರ್ಷ ಹೋಗ್ಬೇಕು ಕೋಟ್ ಗಂಟಲಿ ಅದಕ್ಕೆ ಬಸ್ಗಿದೆ ಹಾಗಾದ್ರೆ ನೀವೇನ್ ಹಾಕಿದ್ರಿ ಡಿಯಕ್ಷನ್ ಅಲ್ಲಿ ನಾವು ಏನ್ ಹಾಕಿಲ್ಲ ನೀವು ಹಾಕೋದು ಒಂದೇ ಇಲ್ಲಿ ಜನರ ಇದರಲ್ಲಿ ಅಡ್ರೆಸ್ ಆಗ್ಬೇಕಾದ್ರೆ ಗೊರಿ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಅದನ್ನ ಇಲ್ಲಿ ಮೀನಿಂಗ್ ಹೇಳ್ತಾ ಇದಾರೆ ಓಕೆ ಹಾಗೆ ಹಾಕೊಂಡು ನಿಮ್ಮ ಗೋಲ್ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಪೆಸಿಫಿಕ್ ಆಗಿರ್ಬೇಕು ಗೋಲ್ ಸೆಟ್ಟಿಂಗ್ ಸ್ಪಷ್ಟವಾಗಿರ್ಬೇಕು ನೀನು ಏನಾಗ್ಬೇಕಂತ ಬಂದಿದ್ಯಾ ಅದು ಸ್ಪಷ್ಟವಾಗಿರ್ಬೇಕು ಡಿ ಎಸ್ ಎನ್ ನಲ್ಲಿ ನೀನ್ ಏನಾಗಬೇಕಂತ ಬಂದಿದ್ಯಾ ಅದು ಸ್ಪಷ್ಟವಾಗಿರ್ಬೇಕು ಅದು ಇಂಪಾರ್ಟೆಂಟ್ ಆಮೇಲೆ ಮೆಸರಬಲ್ ಆಗಿರ್ಬೇಕು ಮೆಸರಬಲ್ ಅಂದ್ರೆ ಏನು ಅಳತೆ ಗೋಲು ಅಂತ ಹೇಳ್ತೀವಿ ನಾವು ಪೆಸಿಫಿಕ್ ಆಗಿ ಸ್ಪಷ್ಟವಾಗಿರ್ಬೇಕು ಅಳತೆ ಗೋಲು ಅಳತೆ ಗೋಲು ಅಂದ್ರೆ ಏನು ಎಸ್ ನೀನು ಈಗ ದಿನಕ್ಕೆ ಈಗ ನೀನು ಒಂದು ಸ್ಟಾರ್ ಏಜೆಂಟ್ ಆಗ್ಬೇಕಂದ್ರೆ ಒಂದು ಆರು ತಿಂಗಳಲ್ಲಿ ಸ್ಟಾರ್ ಏಜೆಂಟ್ ಅಂತ ಇಟ್ಕೊಳ್ಳಿ ಹಾಗಾದರೆ ದಿನಕ್ಕೆ ಎಷ್ಟು ಜನ ನಾವು ಮಾತಾಡಿಸ್ಬೇಕು ಅಟ್ಲೀಸ್ಟ್ ದಿನಕ್ಕೆ ಒಬ್ಬನೂ ನೀನು ಮಾತಾಡಿಸ್ಲೇಬೇಕು ಒಬ್ಬನಿಗೆ ಮಾತಾಡಿಸ್ಬೇಕು ಡಿ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಮಾರ್ಕೆಟಿಂಗ್ ಬಗ್ಗೆ ಹೇಳಬೇಕು ಎವ್ರಿ ಡೇ ನೀವು ಹೇಳ್ತಾ ಹೋದಾಗ ಏನಾಗುತ್ತೆ ನೀವು ಆರು ತಿಂಗಳಲ್ಲಿ ಏನಾಗ್ಬೋದು ಒಂದು ಒಳ್ಳೆಯ ಒಂದು ಸ್ಟಾರ್ ಏಜೆಂಟ್ ಹಂತದಲ್ಲಿ ನೀವು ಹಾಕ್ಬೋದು ಇಲ್ಲ ಅಂದ್ರೆ ಏನಾಗುತ್ತೆ ಇವತ್ತುಂಟ ನಾವು ಸರ್ ಒಂದೇ ತಿಂಗಳಲ್ಲಿ ಸ್ಟಾರ್ ಏಜೆಂಟ್ ಹಾಕ್ತೀನಿ ಡಂಪ್ ಮಾಡಿ ಆಗ್ಬೋದು ಸ್ವಲ್ಪ ಒಂದೂವರೆ ಲಕ್ಷ ಹಾಕಿ ನೀವು ಸ್ಟಾರೇಜ್ ಹಾಕಿ ಕುಂದಿರ್ಬೋದು ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಅವಾಗ ಯಾಕಂದ್ರೆ ಡಂಪ್ ಮಾಡಿದ ಮಾಲ್ ಅಲ್ಲೇ ಇರುತ್ತೆ ಪ್ರಾಬ್ಲಮ್ ಆಗುತ್ತೆ ಅದು ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ ನಾವೇನು ಮಾಡ್ಬೇಕಿಲ್ಲಿ ಯಸ್ ಯಾಕೆಂದ್ರೆ ಸ್ಲೋ ಆ್ಯಂಡ್ ಸ್ಟಡಿ ಇದು ಹೋಗ್ಬೇಕು ಯಾಕಂದ್ರೆ ಇದರಲ್ಲಿ ಡಂಪ್ ಗಿಮ್ಟು ನಡೆಯೋದಿಲ್ಲ ಅದು ಎಗೇನೆಸ್ಟ್ ಆಗಿದೆ ಸೊ ಹಾಗೆ ಹಾಕೊಂಡು ಸ್ಲೋ ಆ್ಯಂಡ್ ಸ್ಟಡಿ ಇದು ಮಾಡ್ತಾ ಹೋದಾಗ ನಿಮಗೆ ಇದರಲ್ಲಿ ಸ್ಪೆಸಿಫಿಕ್ ಆಗಿರ್ಬೇಕು ಸ್ಪಷ್ಟತೆ ಇರಬೇಕು ನೀನೇನು ಆಗ್ಬೇಕು ಇದರಲ್ಲಿ ಸ್ಪಷ್ಟತೆ ಮೆಸರೇಬಲ್ ಆಗಿರ್ಬೇಕು ಓಕೆ ನಾನು ಏನು ಮಾಡ್ತಾಯಿದ್ದೀನಿ ದಿನಕ್ಕೆ ಒಂದು ಇಷ್ಟು ಜನರಿಗೆ ನಾನು ಹೇಳ್ತಾ ಇದ್ದೀನಿ ಆರು ದಿನಕ್ಕೆ ಒಬ್ಬರನ್ನ ಮೀಟ್ ಆಗ್ತಾಯಿದ್ದೀನಿ ತರ್ಟಿ ಡೇಸ್ ಆಯಿತು ಮೂವತ್ತೈದು ದಿನಕ್ಕೆ ಮೂವತ್ತು ಜನಕ್ಕೆ ಮೀಟ್ ಆದೆ ಅವಾಗ ಏನು ಕೆಲವರು ನಿಮಗೆ ಬರೀ ಒಂದು ಮೂರು ಜನ ನಿಮಗೆ ಜಾಯಿನ್ ಆಗ್ಬೋದು ಒಂದು ತಿಂಗಳಲ್ಲಿ ಉಳಿದವರೆಲ್ಲ ಕೆಲವರಿಗೆ ಪ್ರೊಟೆಕ್ಟ್ ಬರ್ಬೋದು ಹಾಗೆ ಅದಮೇಲೆ ಒಂದು ಸಿಂಪಲ್ ನಮ್ಮದು ಮೆಥಡ್ ಇದೆ ನೂರಕ್ಕೆ ಹತ್ತು ಜನ ನಿಮಗೆ ಒಳ್ಳೆ ಲೀಡರ್ ಸಿಗ್ತಾರಂಥ ಒಂದು ಮೆಥಡ್ ಇದೆ ಆ ಮೆಥಡಲ್ಲಿ ಹೋಗ್ತದೆ ಅದಕ್ಕೆ ನಿಮಗೆ ಬೇರೆ ಸಬ್ಜೆಕ್ಟ್ ಇದೆ ಹಾಗೆ ಓಕೆ ಆಮೇಲೆ ಅಚೀವಬಲ್ ಆಗಿ ಇರಬೇಕು ಅಂದರೆ ಅಚೀವೇಬಲ್ ಅಂದರೆ ನಿಮಗೆ ಏನಾಗುತ್ತೆ ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ದಾದ್ರೆ ಈಗ ನಿಮಗೆ ಒಂದು ನಿಮ್ಮ ಹುಡುಗ ಓದ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅಥವಾ ನೀವೇ ಸ್ಟಡಿ ಈಗ ಸ್ಟಡಿ ಮಾಡೋ ಹುಡುಗ ಓದ್ತಾ ಇದ್ದಾನೆ ಅವನು ಮ್ಯಾಥಮೆಟಿಕ್ಸಲ್ಲಿ ಅವನ ಎಸ್ ಎಲ್ ಸಿ ಇದೆ ಅಂತ ಇಟ್ಕೊಳ್ಳಿ ಅವನೇನು ಮಾಡಿದ್ದಾನೆ ನಾನು ಹಂಡ್ರೆಡ್ ಮಾರ್ಕ್ಸ್ ಬೇಕೀಗ ಅಂತ ಅವನು ಥಿಂಕ್ ಮಾಡ್ತಾ ಇದ್ದಾನೆ ಹಂಡ್ರೆಡ್ ನಾನು ತೆಗಿಬೇಕು ಅಂತ ಮ್ಯಾಥಮೆಟಿಕ್ ಎಕ್ಸಾಂಪಲ್ ಹಂಡ್ರೆಡ್ ತೆಗಿಬೇಕಾದ್ರೆ ಅವನು ಕಾನ್ಸಿಯಸ್ ಮೈಂಡ್ ಹೇಳ್ತದೆ ಹಂಡ್ರೆಡ್ ಅಂತ ಹೇಳ್ತದೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ಅದಕ್ಕೆ ಒಪ್ತಾ ಇಲ್ಲ ಯಾಕೆ ಹೋಸರೆ ಮೆಥಮೆ ಮಾರ್ಕಲ್ಲಿ ಕ್ಲಾಸಲ್ಲಿ ಅವನು ಎಷ್ಟು ತೆಗ್ದಾನೆ ಹಂಡ್ರೆಡ್ ಫೋರ್ಟಿ ನಲ್ವತ್ತು ತೆಗೆದಿದ್ದಾನೆ ಹಂಡ್ರೆಡ್ ಮಾಡ್ತೀನಿ ಅಂದ್ರೆ ಆ ಸಬ್ ಕಾನ್ಸಿಯಸ್ ಮೈಂಡ್ ಅದು ನೆವರ್ ಅದು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಕೊಡು ನಾವು ಅಷ್ಟೇ ಇಲ್ಲೂ ಆದ್ರೂ ಅಷ್ಟೇ ನೀವು ಜಾಯಿನ್ ಆಗಿ ಒಂದೇ ತಿಂಗಳಲ್ಲಿ ನಾವು ಸ್ಟಾರ್ ಆಗ್ತೀನಿ ಅಂತ ಏನಾಗ ಕಷ್ಟ ಆಗತ್ತೆ ಸ್ಟಾರ್ ಏಜೆಂಟ್ ಆಗ್ತೇನೆ ಅಂತ ಅದು ಇದು ಕಷ್ಟ ಆಗತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು ಅದಕ್ಕೆ ಏನಾಗ್ಬೇಕು ಅಚೀವಬಲ್ ಇರಬೇಕು ಅಚೀವಬಲ್ ಅಚೀವ್ ಮಾಡುವಂಥ ಒಂದು ಅಚೀವಬಲ್ ಇದ್ದಾಗ ಎಸ್ ಒಂದು ಆರು ತಿಂಗಳಿಗೆ ನಾನು ಸ್ಟಾರ್ ಏಜೆಂಟ್ ಆಗ್ತೇನೆ ಎಸ್ ಅಚೀವಬಲ್ ಮಾಡಲಿಕ್ಕೆ ಆಗ್ತದೆ ಓಕೆ ಓಕೆ ಏನಾಗುತ್ತೆ ರಿಯಲಿಸ್ಟಿಕ್ ಆಗಿರಬೇಕು ಎಸ್ ಹಂಡ್ರೆಡ್ ಪರ್ಸೆಂಟ್ ನೀವು ರಿಯಲಿಸ್ಟಿಕ್ ಎಸ್ ರೀಸನ್ ರೀಸನ್ ರೀಸನಬಲ್ ಓಕೆ ನಾವು ಹಾಗೆ ಆಗ್ತೀವಿ ಅಂದ್ರಲ್ಲಿ ಇರಬೇಕು ಟೈಮ್ ಬಾಂಡ್ ಇರಬೇಕು ಟೈಮ್ ಬಾಂಡ್ ಅಂದ್ರೆ ಏನು ಎಸ್ ಆ ತಿಂಗಳಿಗೆ ನೀವು ಏನು ಈಗ ಒಂದು ಸಿಕ್ಸ್ ಮಂತ್ ಒಂದು ಮೆಜರ್ಮೆಂಟ್ ಹಾಕ್ಕೊಂಡಿದ್ರೆ ಆ ಟೈಮ್ಗೆ ನೀವು ಅದನ್ನು ರೇ ಅಂದರೆ ಅದನ್ನು ಕಾರ್ಯರೂಪದಲ್ಲಿ ತರಬೇಕು ಆ ತಿಂಗಳಲ್ಲಿ ನಾನು ಅದ್ರ ಒಳಗೆ ಆದರೆ ಇನ್ನೂ ಒಳ್ಳೆಯದು ಐದು ತಿಂಗಳಲ್ಲಿ ಕೆಲವರು ಆಗ್ತಾರೆ ಕೆಲವರು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಲ್ಲಿ ಆಗ್ತಾರೆ ಅವರ ಹಾರ್ಡ್ ವರ್ಕ್ ಇರುತ್ತೆ ಅವರ ಶ್ರಮ ಇರುತ್ತೆ ಅದರಿಂದ ಕೆಲವರು ಆಗ್ತಾರೆ ನೀವು ಕೆಲವರು ಸ್ಲೋಲಿ ನೀವು ಸ್ಲೋ ಆ್ಯಂಡ್ ಸ್ಟಡಿ ನೀವು ಪಿಕಪ್ ಮಾಡ್ಕೊಂಡು ಬರ್ಬೋದು ಹಾಗಾಕೊಂಡು ಆಮೇಲೆ ಇಲ್ಲಿ ಸ್ಮಾರ್ಟ್ ಅಂತ ಕೊಟ್ಟಿದ್ದಾರೆ ಸ್ಮಾರ್ಟ್ ಅಂದರೆ ಸ್ಪೆಸಿಫಿಕ್ ಆಗಿರಬೇಕು ಎಮ್ ಅಂದ್ರೇನು ಎಸ್ ಅಂದರೆ ಸ್ಪೆಸಿಫಿಕ್ ಎಂ ಅಂದರೆ ಇಲ್ಲಿ ಮೆ ಮೆಜರಬಲ್ ಅಂತ ನಿಮಗೆ ಮೆಜರ್ಮೆಂಟು ಅಂತ ಹೇಳ್ತೀವಿ ನಾವು ಓಕೆ ಎ ಅಂದರೆ ಅಚೀವಬಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಆರ್ ಅಂದ್ರೆ ನಿಮಗೆ ರಿಯಲಿಸ್ಟಿಕ್ ಆಗಿರಬೇಕು ಟಿ ಅಂದರೆ ಟೈಮ್ ಬಾ ಟೈಮ್ಲಿ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ ದಿಸ್ ವೆರಿ ಪವರ್ಫುಲ್ ಇದು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ನಾವು ಅದನ್ನ ಕೇಳಬೇಕು ಇಲ್ಲಿ ಹೇಳಿದ್ದಾರೆ ಇಲ್ಲಿ ಏನು ಗೊತ್ತಾ ಇಫ್ ಯು ಹ್ಯಾವ್ ಎ ಗೋಲ್ ಕಡೆಗೆ ರೈಟ್ ಇಟ್ ಡೌನ್ ಅಂದರೆ ನಿಮಗೆ ಗೋಲ್ ಏನು ಮಾಡಬೇಕು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಏನು ಗೋಲ್ ಸೆಟ್ ಮಾಡಿದಿರಲ್ಲ ಅದನ್ನು ಇಲ್ಲಿ ಬರೀರಿ ಅಂತ ಹೇಳ್ತಾರೆ ಈಗ ಇಫ್ ಯು ಇಫ್ ಯು ಡು ನಾಟ್ ರೈಟ್ ಇಟ್ ಡೌನ್ ಯು ಡೂ ಯು ಡೂ ನಾಟ್ ಡೂ ನಾಟ್ ಹ್ಯಾವ್ ಎ ಗೋಲ್ ಅಂದ್ರೆ ನೀವು ಬರೀಲಿಲ್ಲ ಅಂದರೆ ನೀವು ಗೋಲು ಏನಾಗುತ್ತೆ ಗೋಲ್ ಇಲ್ಲ ಅಂತಲೇ ಅರ್ಥ ಅಷ್ಟೇ ಯು ಹ್ಯಾವ್ ಎ ವಿಶ್ ಅಷ್ಟೇ ಏನು ಸಿಗೋದಿಲ್ಲ ಬರೀ ನಿಮಗೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇ ನಾನು ಗೋಲ್ ಇದೆ ನಾನು ಗೋಲ್ ಇದೆ ಅಂತ ಅನ್ಕೊಂಡು ಹೋಗ್ತಾ ಇರ್ತೇವೆ ಬರಿಬೇಕು ಯಾಕೆ ಇವರು ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದಾರೆ ಓಕೆ ಇವ್ ನೋಡಿ ಇವರೆಲ್ಲ ಯಾಕೆ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನನಗೂ ಹಂಗೆ ಇತ್ತು ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೆ ನಾನು ಹೇಳಿದ್ನಲ್ಲ ನಿಮಗೆ ನಮ್ಗೆ ಫಸ್ಟು ನಮಗೆ ಗೋಲ್ ಅಂದ್ರೆ ಐಡಿಯಾ ಇರ್ಲಾಗಿತ್ತು ಬರೀ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡೋದು ಒಂದೇ ಗೊತ್ತಿತ್ತು ಅಷ್ಟೇ ಬಿಟ್ಟರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇ ಇಲ್ಲ ಯಾವಾಗ ಗೋಲ್ ಬಗ್ಗೆ ನಮ್ಗೆ ಗೊತ್ತಾದ ನಂತರ ನಮಗೆ ನಾವು ಫುಲ್ಲು ಯಾಕಂದ್ರೆ ನಮಗೆ ಗೊತ್ತಾಗಿಬಿಡ್ತು ಗೋಲ್ ಅಂದರೆ ಏನು ಅಂತ ಯಾಕಂದ್ರೆ ನಾನು ಅವಾಗಿಂದ ಏನು ಮಾಡಿದೆ ಯಾವಾಗ ಚೆನ್ನೈದಲ್ಲಿ ಮೀಟಿಂಗ್ಸ್ ಎಲ್ಲ ಕೇಳಿದ ನಂತರ ಅವಾಗ ನಾನು ಡ್ರೀಮ್ ಬುಕ್ ರೆಡಿ ಮಾಡಿದೆ ಸರಿ ಕೇಳ್ಕೊಳ್ಳಿ ಇಸ್ ವೆರಿ ಇಂಪಾರ್ಟೆಂಟ್ ಡ್ರೀಮ್ ಬುಕ್ ಡ್ರೀಮ್ ಬುಕ್ ನೀವು ಮಾಡಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ನಾವು ಒಂದು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಒಳ್ಳೆ ಒಂದು ಪವರ್ಫುಲ್ ಏನು ಡಿ ಎಕ್ಸ್ ಎನ್ ಒಂದು ಇನ್ಸ್ಟಿಟ್ಯೂಟಲ್ಲಿದ್ದೇವೆ ಅಂತ ಒಂದು ಒಂದು ಒಳ್ಳೆ ಪವರ್ಫುಲ್ಲೊಂದು ಇಂಥ ಒಂದು ಇದರಲ್ಲಿ ಇದ್ದಾಗ ನಾವೇನು ಮಾಡಬೇಕಂದ್ರೆ ಒಂದು ಡ್ರೀಮ್ ಬುಕ್ ರೆಡಿ ಮಾಡ್ಕೊಳ್ಳಿ ಆ ಡ್ರೀಮ್ ಬುಕ್ಕಲ್ಲಿ ನೀವೇನು ಬರಿಬೇಕು ಅಂತ ನೀವು ಒಂದು ವರ್ಷದಲ್ಲಿ ಏನಾರು ತಿಂಗಳಲ್ಲಿ ಏನಾಗ್ತೀರಿ ಒಂದು ವರ್ಷದಲ್ಲಿ ಏನಾಗ್ತೀರಿ ಐದು ಮೂರು ವರ್ಷದಲ್ಲಿ ಏನಾಗ್ತೀರಿ ಐದು ವರ್ಷದಲ್ಲಿ ಏನಾಗ್ತೀರಿ ಇದನ್ನು ನೀವು ಡ್ರೀಮ್ ಬುಕ್ಕಲ್ಲಿ ನೀವೇನು ಮಾಡಬೇಕು ಬರಿಬೇಕು ಬರೋದು ನಿಮಗೆ ಒಂದೇ ಅಲ್ಲ ನೀವು ಸ್ಟಾರ್ ಏಜೆಂಟ್ ಆಗ್ತೀರ ಅವ್ರು ಯಾವಾಗ ಸ್ಟಾರ್ ರೂಬಿ ಆಗ್ತೀರಿ ಯಾವಾಗ ಸ್ಟಾರ್ ಡೈಮಂಡ್ ಆಗ್ತೀರಿ ಆಮೇಲೆ ಕ್ರೌನ್ ಡೈಮಂಡ್ ಯಾವಾಗ್ತೀರಿ ಕ್ರೌನ್ ಅಂಬಾಸೆಟ್ರ್ ಯಾವಾಗ ಆಗ್ಬಿರಿ ಇಸ್ವಿಗಳನ್ನು ಸಮೇತ ಬರಿಬೇಕು ಆಮೇಲೆ ನಿಮಗೆ ಎರಡು ವರ್ಷಕ್ಕೆ ನೀವು ಏನು ತೊಗೊತೀರಿ ಅದೆಲ್ಲ ನಿಮಗೆ ಮುಂದೆ ಬರುತ್ತೆ ಅದು ನೀವು ಬರಿಬೇಕಾಗ್ತದೆ ದಿಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಹಾಕ್ಕೊಂಡು ಓಕೆ ಅಲ್ಲಿ ಇಲ್ಲಿ ಇದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾಕಂದರೆ ಹಾರ್ಡ್ವೇರ್ ಯೂನಿವರ್ಸಿಟಿಯವರು ಈ ಗೋಲ್ ಬಗ್ಗೆ ಒಂದು ಸ್ಟಡಿ ಮಾಡಿದರು ಏನು ಗೊತ್ತದ ಅಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಏನು ಮಾಡಿದರು ಈ ಎಮ್ ಬಿ ಎ ಸ್ಟೂಡೆಂಟ್ಗೆ ಫೈನಲ್ ಇಯರ್ ಎಮ್ ಬಿ ಎ ಸ್ಟೂಡೆಂಟ್ಗೆ ಈ ಗೋಲ್ ಸೆಟ್ ಬಗ್ಗೆ ಈ ಗೋ ಗೋಲ್ ಬಗ್ಗೆ ಅವರು ಕಂಪ್ಲೀಟ್ ಆದರೂ ನನ್ನ ಅದನ್ನು ಸ್ಟಡಿ ಮಾಡಿದಾಗ ಗೊತ್ತಾಯ್ತು ಆ ಗೋಲ್ ಸೆಟ್ ಅವರಿಗೆ ಅಂದರೆ ಗೋಲ್ ಬಗ್ಗೆ ಅವರಿಗೆ ಕೇಳ್ದಾಗ ಗೊತ್ತಾಯ್ತು ಅವ್ರು ಹೇಳ್ತಾ ಇದ್ದಾರೆ ಏಯ್ಟಿ ನೋಡಿ ಏಯ್ಟಿ ತ್ರೀ ಪರ್ಸೆಂಟ್ ಜನರಿಗೆ ಅಲ್ಲಿ ಗೋಲ್ ಇಲ್ಲ ಅಂತ ಗೊತ್ತಾಯ್ತು ಇಲ್ಲಿ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಕೊಡಿ ಅದು ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಏಯ್ಟಿ ತ್ರೀ ಪರ್ಸೆಂಟ್ ಜನರಿಗೆ ಗೋಲ್ ಇಲ್ಲ ಅಂತ ಆಮೇಲೆ ಫೋರ್ಟೀನ್ ಪರ್ಸೆಂಟ್ ಜನರಿಗೆ ಬರೀ ಗೋಲ್ ಇದೆ ರಿಟರ್ನ್ ಗೋಲ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಫೋರ್ಟೀನ್ ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಜನರಿಗೆ ಗೋಲ್ ಇದೆ ಅಂದರೆ ಗುರಿ ಇದೆ ಆದರೆ ರಿಟರ್ನ್ ಗೋಲ್ ಇಲ್ಲ ಬರೆದಿಲ್ಲ ಅವರು ಗುರಿ ಇದೆ ನನಗೆ ಗೋ ಗುರಿ ಇದೆ ಅದೇ ನಿಮಗೆ ತ್ರೀ ಪರ್ಸೆಂಟ್ ಜನರಿಗೆ ಗೋಲ್ ವಿತ್ ರಿಟರ್ನ್ ಗೋಲ್ ಗೋಲ್ ಇದೆ ಆದರೆ ಗುರಿ ಇದೆ ಮತ್ತೆ ಅವರು ಅದನ್ನು ಬರೆದಿದ್ದಾರೆ ಏನಂತ ಸೊ ಈ ನಂತರ ಏನು ಮಾಡಿದರು ಅವರು ಹಾರ್ಡ್ವರ್ ಯೂನಿವರ್ಸಿಟಿಯವರು ಏನು ಮಾಡಿದರು ಗೊತ್ತುಂಟಾ ಆ ನಂತರ ಹತ್ತು ವರ್ಷದ ನಂತರ ಈ ಸ್ಟೂಡೆಂಟ್ಗೆ ಏನು ಫೈನಲ್ ಇಯರ್ ಸ್ಟೂಡೆಂಟ್ ಇದಾರಲ್ಲ ಹತ್ತು ವರ್ಷದ ನಂತರ ಮತ್ತೆ ರೀ ಕಾಲ್ ಮಾಡಿದ್ರು ಅವ್ರಿಗೆ ರೀ ಕಾಲ್ ಮಾಡಿ ಅವ್ರಿಗೆ ಅವಾಗ ಅವ್ರು ಯಾವ ಯಾವ ಅಲ್ಲಿ ಇದ್ರು ಬಿಸ್ನೆಸ್ ಅಲ್ಲಿ ಇದ್ರು ಎಲ್ಲ ಸ್ಟಡಿ ಮಾಡಿದಾಗ ಗೊತ್ತಾಯ್ತು ಇಲ್ಲಿ ನೋಡಿ ಇಲ್ಲಿ ಏಟಿ ತ್ರೀ ಪರ್ಸೆಂಟ್ ಏನಿದಾರಲ್ಲ ಅವ್ರಿಗಿಂತ ಎಷ್ಟು ಹತ್ತು ಟೈಮ್ಸ್ ಇನ್ಕಮ್ ಯಾರಿಗೆ ಜಾಸ್ತಿ ಇದೆ ಗೋಲ್ ಇದ್ದವರಿಗೆ ಜಾಸ್ತಿ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫೋರ್ಟೀನ್ ಪರ್ಸೆಂಟ್ ಅವರಿಗೆ ಹತ್ತು ಟೈಮ್ ಅವ್ರಿಗಿಂತ ಹತ್ತು ಟೈಮ್ ಇನ್ಕಮು ಇವ್ರಿಗೆ ಯಾರಿಗೆ ಯಾರಿಗೆ ಗೋಲ್ ಬರೆದಿದಾರಲ್ಲ ಗೋಲ್ ಇಟ್ಕೊಂಡಿದಾರಲ್ಲ ಅವ್ರಿಗಿದೆ ಅಂತ ಗೊತ್ತಾಯಿತು ಆ ನಂತರ ನೋಡಿ ಆಮೇಲೆ ತ್ರೀ ಪರ್ಸೆಂಟ್ ಏನಿದಾರಲ್ಲ ಇವಾಗ ನೋಡಿ ಟೋಟಲ್ಲಿ ಏಯ್ಟೀನ್ ಪ್ಲಸ್ ಏಯ್ಟಿ ತ್ರೀ ಪ್ಲಸ್ ಫೋರ್ಟೀನ್ ಅಂದರೆ ನೈಂಟಿ ಸೆವೆನ್ ಪರ್ಸೆಂಟ್ಗಿಂತ ನೋಡಿ ನೈಂಟೀನ್ ಸೆವೆನ್ ಪರ್ಸೆಂಟ್ ಏನಿದಾರಲ್ಲ ಟೋಟಲ್ಲಿ ನಾನು ಹೇಳ್ತಾ ಇರೋದು ನೈಂಟಿ ಸೆವೆನ್ ಪರ್ಸೆಂಟ್ ಜನರಿಗಿಂತ ಮೂವತ್ತು ಪರ್ಸೆಂಟ್ ಮೂವತ್ತು ಪಟ್ಟು ಇನ್ಕಮ್ ಇವ್ರಿಗೆ ಜಾಸ್ತಿ ಇದೆ ರಿಟರ್ನ್ ಗೋಲ್ ಇದ್ದವ್ರಿಗೆ ಇದು ನಾನು ಹೇಳ್ತಾ ಇರಲ್ಲ ಹಾರ್ಡ್ವರ್ಡ್ ಯೂನಿವರ್ಸಿಟಿಯವರು ರಿಸರ್ಚ್ ಮಾಡಿ ಹೇಳಿ ಓಕೆ ಇದನ್ನು ಅದಕ್ಕೋಸ್ಕರ ಇದನ್ನ ಏನು ಹೇಳ್ತಾರೆ ತುಂಬ ಜನರಲ್ಲಿ ನಾವು ಕೇಳಿದರೆ ಏನು ಹೇಳ್ತಾರೆ ಅವರು ನಮಗೆ ಗೋಲ್ ಅವ್ರಿಗೆ ಗೋಲೇ ಇಲ್ಲ ಅಂತ ಹೇಳ್ತಾರೆ ಗೊತ್ತಿಸ್ ಇಸ್ ಅ ಪ್ರಾಬ್ಲಮ್ ಗೋಲೇ ಇಲ್ಲ ಅವ್ರಿಗೆ ಕೇಳಿದಾಗೆ ಅವರಿಗೆ ಗೋಲ್ ಅಂದ್ರೆ ಅಂದ್ರೆ ಏನಪ್ಪ ನಂದೇ ಅಂದರೆ ಈಗ ಒಬ್ಬರು ಫ್ರೆಂಡ್ಸ್ ಇಬ್ರು ಮೀಟ್ ಆದ್ರಂತೆ ಬಹಳ ವರ್ಷಕ್ಕೆ ಫ್ರೆಂಡ್ಸ್ ಮೀಟ್ ಆದಾಗ ಅವ್ರು ಹೇಳಿದ್ರಂತೆ ಏನ್ ಮಾಡ್ತಾ ಇದ್ಯಪ್ಪ ಈಗ ನಮ್ದು ಇದೆಯಲ್ಲಪ್ಪ ಅಂತ ಹೇಳಿದ್ನಂತ ಅವನು ಅಲ್ಲ ನಿನ್ನ ಇನ್ನೊಂದು ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ವರ್ಷಕ್ಕೆ ನೀನ್ ಏನಾಗ್ಬೇಕಂತ ನಾನು ಏನಾಗ್ಬೇಕು ನನ್ಗೆ ಏನಾಗ್ಬೇಕಂತ ಈಗ ಗೊತ್ತಿಲ್ಲ ಮುಂದೆ ಈಗಿಂದ ಗೊತ್ತಿಲ್ಲ ಮುಂದೆ ಏನ್ ಮಾಡ್ಬೇಕಂತ ಇದ್ದೆ ಹಾಗೆ ಏನಾಗತ್ತೆ ಅದು ಪ್ರಾಬ್ಲಮ್ ನೀವೇ ಕೇಳಲಿಕ್ಕೆ ಹೋದರೆ ಅವರಿಗೆ ಏನು ಗೊತ್ತಿ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ಈ ಗೋಲ್ ಬಗ್ಗೆ ನಾವು ತಿಳ್ಕೊಂಡಾಗ ಬಹಳ ಇದೆ ಯಾಕಂದರೆ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಅದರ ಕೆಲವು ಕಥೆಗಳು ಅವನ್ನೆಲ್ಲ ಹೇಳಲಿಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಶಾರ್ಟ್ ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಓಕೆ ಹಾಗಾಕೊಂಡು ಆ ಟೈಪ್ ಆಫ್ ಗೋಲ್ ಇದೆ ಒಂದು ಶಾರ್ಟ್ ಟರ್ಮ್ ಗೋಲ್ ಓಕೆ ಆಮೇಲೆ ಲಾಂಗ್ ಟರ್ಮ್ ಗೋಲ್ ಆ ಮಿಡ್ ಟರ್ಮ್ ಗೋಲೆಲ್ಲ ಇದೆ ಇದರಲ್ಲಿ ಈಗ ಈಗ ನಾವು ನೋಡಿ ಈಗ ಶಾರ್ಟ್ ಟರ್ಮ್ ಗೋಲ್ ಅಂದ್ರೇನು ನೀವು ಆರಿಂದ ಒಂದು ವರ್ಷದಲ್ಲಿ ಅಚೀವ್ ಮಾಡುವಂಥದ್ದು ನೀವು ಏನಾಗಬೇಕಿದ್ದೀರಿ ಒಂದು ಆರಿಂದ ಒಂದು ಒಂದು ವರ್ಷದಲ್ಲಿ ನೀವು ಡಯಮಂಡ್ ಆಗಬೇಕಂತ ಇದ್ದೀರೋ ಅದು ಆಮೇಲೆ ಒಂದರಿಂದ ಏಳು ವರ್ಷ ನೀವು ಏನು ಮಾಡ್ತಿದ್ದೀರಿ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳ್ತಾರೆ ಅಂದರೆ ನೀವು ಅಚೀವ್ ಮಾಡಲಿಕ್ಕೆ ಅದ್ರ ಬಗ್ಗೆನೇ ಇಲ್ಲಿ ತೋರಿಸಿದ್ದಾರೆ ಆಮ್ಯಾಗ ಇಲ್ಲೇನು ಕೊಟ್ಟಿದ್ದಾರೆ ರಿಸಲ್ಟ್ ಓರಿಯೆಂಟೆಡ್ ಗೋಲ್ ರಿಸಲ್ಟ್ ಓರಿಯೆಂಟೆಡ್ ಗೋಲ್ ಅಂತ ಇದೆ ಮತ್ತೊಂದು ಪ್ರೊಸೆಸ್ ಓರಿಯೆಂಟೆಡ್ ಗೋಲ್ ಅಂತ ಇದೆ ಇದ್ರ ಬಗ್ಗೆ ನಾವು ತಿಳ್ಕೊಳಂತ ಈಗ ಸ್ಟಾರ್ಟ್ ಟರ್ಮ್ ಗೋಲ್ ಅಂತ ಇದೆ ಶಾರ್ಟ್ ಟರ್ಮ್ ಗೋಲ್ ಅಂದ್ರೆ ಏನು ನೀವು ಜಾಯಿನ್ ಆಗಿ ಒಂದು ಎರಡು ಮೂರು ತಿಂಗಳಲ್ಲಿ ನೀವೊಂದು ಸಣ್ಣ ಗೋಲ್ ಸಣ್ಣ ಸಣ್ಣ ಗೋಲ್ ಬರೀರಿ ನೀವು ದೊಡ್ಡ ದೊಡ್ಡ ಗೋಲ್ ಬರೀಕೋ ಅದು ಮನೆ ಕಾರು ಎಲ್ಲ ಮುಂದೆ ನಾನು ಹೇಳ್ತೀನಿ ಅದು ಈಗ ನೀವು ಶಾರ್ಟ್ ಆಗಿ ಈಗ ನೀವು ಜಸ್ಟ್ ಜಾಯ್ನ್ ಆಗಿದ್ರಿ ಈಗ ನಮ್ಮ ಕೈಯಲ್ಲಿ ಒಳ್ಳೆ ಆಂಡ್ರಾಯ್ಡ್ ಫೋನ್ ಬೇಕಲ್ವಾ ಆ್ಯಂಡ್ರಾಯ್ಡ್ ಫೋನ್ ಬೇಕು ಅದಕ್ಕೋಸ್ಕರ ನೀವೇನು ಮಾಡಬೇಕು ಶಾರ್ಟ್ ಟರ್ಮ್ ಗೋಲ್ ಏನು ಗೋಲ್ ಅಂದರೆ ಒಂದು ಮೂರು ತಿಂಗಳಲ್ಲಿ ನಾನು ಒಂದು ಮೊಬೈಲ್ ತೊಗೊತೀನಿ ಒಳ್ಳೆ ಆ್ಯಂಡ್ರಾಯ್ಡ್ ಫೋನ್ ತೊಗೊತೀನಿ ಜಸ್ ಯುವರ್ ಗೋಲ್ ಅದನ್ನ ನೋಟ್ ಮಾಡಿ ಅದನ್ನು ಬರೀರಿ ಯಾಕಂತಂದರೆ ನಿಮಗೆ ಬರುವಂಥ ಬೋನಸ್ಸು ಮತ್ತು ರಿಟೇಲ್ ಪ್ರಾಫಿಟಿಂದ ನೀವು ಪರ್ಚೇಸ್ ಮಾಡ್ಬೋದು ಬೈಕು ಅದು ಯಾವಾಗ ಎಲ್ಲಿಗೆ ಬರುತ್ತೆ ಬೈಕ್ ಯಾವಾಗ ಬರುತ್ತೆ ಅದು ನಿಮಗೆ ಮಿಡ್ ಟರ್ಮ್ ಗೋಲಲ್ಲಿ ಬರುತ್ತೆ ಬೈಕ್ ಏನು ಮಾಡಬೇಕು ಮಿಡ್ ಟರ್ಮ್ ಗೋಲಲ್ಲಿ ಒಂದರಿಂದ ಎರಡು ವರ್ಷದಲ್ಲಿ ಅಥವಾ ಮೂರು ವರ್ಷದಲ್ಲಿ ನೀವು ಕೆಲವರು ಒಂದರಿಂದ ಒಂದು ಎರಡು ವರ್ಷ ನೀವು ಬೈಕ್ ತಗೋಬೇಕು ಅದನ್ನ ನೋಟ್ ಮಾಡಿ ಹಾ ಆ ಡೇಟ್ ಎಲ್ಲ ಈ ಟೈಮ್ಗೆ ನಾನು ಗೋಲ್ ಸೆಟ್ ಬೈ ತಗೊಳ್ಲೇಬೇಕು ಬೈಕ್ ನನಗೆ ಈಗ ಎಕ್ಸಾಂಪಲ್ ನೀವು ಸ್ಟಾರ್ ಏಜೆಂಟ್ ಇದ್ದೀರಿ ನಿಮ್ಮ ಇನ್ಕಮ್ ಎಷ್ಟು ಈಗ ಆರ್ ತಿಂಗಳಲ್ಲಿ ನಿಮ್ಮ ಇನ್ಕಮ್ ಇರಬೇಕು ಒಂದು ಹೆಚ್ಚು ಕಡಿಮೆಯಿಂದ ನಾಲ್ಕರಿಂದ ಐದು ಸಾವಿರ ಐದು ಸಾವಿರದಿಂದ ಹತ್ತು ಸಾವಿರ ಇರ್ಬೋದು ಯಾಕಂದ್ರೆ ಸ್ಟಾರ್ ಇದ್ದಾಗ ಅವ್ರಿಗೆ ಇನ್ಕಮ್ ಒಂದು ಐದರಿಂದ ಹತ್ತು ಸಾವಿರ ಕೆಲವರು ಅವರು ಟೀಮ್ ಸ್ಟ್ರಾಂಗ್ ಇದ್ದವರೆಲ್ಲ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಗೊಂಡಿದ್ದಾರೆ ಇಲ್ಲ ಅಂತಲ್ಲ ತಗೊಂಡಿದ್ದಾರೆ ನಿಮ್ಮ ಟೀಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನಿಮ್ಮ ಇನ್ಕಮ್ ಆಮೇಲೆ ನಿಮ್ಮ ಲೆವೆಲ್ ಈಗ ನೀವೇನು ಮಾಡಬೇಕು ಶಾರ್ಟ್ ಟರ್ಮ್ ಗೋಲಲ್ಲಿ ನಿಮಗೆ ಈಗ ನೀವು ಒಂದು ವರ್ಷದಲ್ಲಿ ಏನಾಗಬೇಕು ಎಸ್ ಸ್ಟಾರು ರೂಬಿ ಡೈಮಂಡ್ ಮೂರನ್ನು ನೀವು ಫಿಕ್ಸ್ ಮಾಡ್ಬೋದು ಒಂದೇ ವರ್ಷದಲ್ಲಿ ಮೂರು ಫಿಕ್ಸ್ ಮಾಡ್ಬೋದು ಆರು ತಿಂಗಳದು ಆಮೇಲೆ ಮತ್ತೆ ಸ್ಟಾರ್ ಆಗಿರ್ತೀರಿ ಮತ್ತೆ ಏನು ಮಾಡ್ಬೋದು ಆರು ಜನಕ್ಕೆ ನೀವು ಜಾಯಿನ್ ಮಾಡಿಕೊಂಡು ನೀವು ಡೈಮಂಡ್ ಆಗಲಿಕ್ಕೆ ಒಂದು ವರ್ಷ ಸ್ಟಾಕ್ ಆಗುತ್ತೆ ಯಾಕಂದರೆ ಮೊದಲೇ ಸ್ವಲ್ಪ ಟಫ್ ಇತ್ತು ಈಗ ಹಾಗೆಲ್ಲ ತುಂಬ ಈಸಿ ಇದೆ ತುಂಬ ನಮಗೆ ಸವಲತ್ತು ಇದೆ ಯಾಕಂದ್ರೆ ಎಲ್ಲ ಆನ್ಲೈನ್ ಈಗ ಎಲ್ಲ ಆನ್ಲೈನ್ ನೀವು ಮೆಂಬರ್ಶಿಪ್ ಆನ್ಲೈನ್ ಮೆಮ್ ಪ್ರಾಡಕ್ಟ್ ಆನ್ಲೈನ್ ಬರುತ್ತೆ ನೀವೆಲ್ಲ ಆನ್ಲೈನಲ್ಲಿ ನೀವು ತರ್ಸ್ಕೋಬೋದು ಮಾಡ್ಬೋದು ಭಾಳ ಕ ಈಸಿ ನಮಗೆಲ್ಲ ಮೊದಲೆಲ್ಲ ಪ್ರಾಡಕ್ಟೇ ಇಲ್ಲ ನಾಲ್ಕೇ ಪ್ರಾಡಕ್ಟಲ್ಲಿ ಕೆಲಸ ಮಾಡಬೇಕು ನಾವು ಭಾಳ ಕಷ್ಟ ಜನರಿಗೆ ಹೇಳಿದರೆ ಕೇಳ್ತಿದ್ದಿಲ್ಲ ಯಾಕಂದರೆ ಕಾಸ್ಟ್ಲಿ ಪ್ರಾಡಕ್ಟ್ ಆರ್ ಜಿ ಜಿಯಲ್ಲಿ ಹಿಡ್ಕೊಂಡು ಹೋಗಬೇಕಾಗಿತ್ತವ ಡಂಡ್ ಡಂಡ್ ಅವಾಗ ಭಾಳ ಕಷ್ಟ ಓಕೆ ಈಗ ಆಗಲ್ಲ ಅದು ನಿಮಗೆ ನಿಮಗೆಲ್ಲ ಏನು ಗೊತ್ತೆ ಎಲ್ಲ ಆನ್ಲೈನ್ ಎಲ್ಲ ಆನ್ಲೈನ್ ಎಲ್ಲ ಆನ್ಲೈನ್ ಸಿಸ್ಟಮ್ ಮತ್ತು ಪಕ್ಕದಲ್ಲೇ ನಿಮಗೆ ಸ್ಟಾಕ್ ಮಂಟ್ ಇರುತ್ತೆ ಎಷ್ಟು ನಿಮಗೆ ಸಿಸ್ಟ್ ಇದು ಇದೆ ನಲ್ವತ್ತು ನಲ್ವತ್ಮೂರು ಪ್ರಾಡಕ್ಟ್ ನಿಮಗೆ ಬಂದುಬಿಟ್ಟಿದೆ ಈಗ ನಮಗೆ ಆವಾಗ ನಾಲ್ಕೇ ಪ್ರಾಡಕ್ಟಲ್ಲಿ ಕೆಲಸ ಮಾಡಬೇಕಾಗಿತ್ತು ಟೂ ತೌಸಂಡ್ ತ್ರೀ ಎಲ್ಲ ಭಾಳ ಕಷ್ಟ ಆಯಿತು ಹಾಗಾಗಲ್ಲ ಇವರ ರಿಯಲ್ ಲಕ್ಕಿ ಷ್ಟು ಓಕೆ ಹಾಗಾಕೊಂಡು ನಾನು ಹೇಳ್ತಾ ಇರೋದು ಆಮೇಲೆ ಆಮೇಲೆ ನಿಮಗೆ ಈಗ ನಿಮಗೆ ಏನು ಹೇಳ್ತಿದೀವಿ ಮತ್ತೆ ಲೋನ್ ಅಂಡ್ ಇ ಎಮ್ ಐ ನೀವು ಸ್ಲೋಲಿ ನಿಮಗೆ ಏನು ಲೋನ್ ಇದ್ರೆ ಇ ಎಮ್ ಐ ಇದ್ರೆ ಈಗ ನೀವು ಶಾರ್ಟ್ ಟರ್ಮ್ ಗೋಲ್ ಅಲ್ಲಿ ಕಟ್ತಾ ಹೋಗ್ಬೋದು ಓಕೆ ಫ್ಯಾಮಿಲಿ ನೀವು ಚೆನ್ನಾಗಿ ಇಟ್ಕೊಂಡಿರ್ಬೋದು ಸ್ವಲ್ಪ ಬಡತನ ಇರ್ಬೋದು ಮೊದಲೆಲ್ಲ ಸ್ವಲ್ಪ ಕಷ್ಟ ಇತ್ತು ಬಟ್ ನೀವು ಶಾರ್ಟ್ ಟರ್ಮ್ ಗೋಲಲ್ಲಿ ಅವರಿಗೆ ಯಾವುದು ಕೊರತೆ ಮಾಡೋದಿಲ್ಲ ಹಾಗೆ ಹಾಕ್ಕೊಂಡು ಮನೆಗೇನೇ ರಿಪೇರ್ ಇದ್ದರೂ ನೀವು ಇದರಲ್ಲಿ ಮಾಡ್ಬೋದು ಆಮೇಲೆ ಒಂದರಿಂದ ಏಳು ವರ್ಷ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ಏನೇನು ಅಚೀವ್ ಮಾಡ್ಬೋದು ನೀವು ಒಂದು ಲ್ಯಾಕ್ವರೆಗೂ ಇನ್ಕಮ್ ಹೋಗ್ಬೋದು ಒನ್ ಲ್ಯಾಕ್ ಇನ್ಕಮ್ ತೊಗೋಬೋದು ಈಗ ಬಹಳ ಆಗಿದೆ ಮೊದಲೆಲ್ಲ ಕಷ್ಟ ಇತ್ತು ಈಗ ಯಾಕಂದ್ರೆ ಈಗ ಐ ಓ ಸಿ ಪ್ಲ್ಯಾನ್ ಬಂದಾಗಿಂದ ಈಗ ತುಂಬ ಜನ ಶಾರ್ಟ್ ಟರ್ಮಲ್ಲಿ ಬರೀ ಆರು ತಿಂಗಳು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅವರು ಒಂದೇ ನೋಡಿ ನಾನು ಎಲ್ಲ ಕೇರಳದಲ್ಲಿ ನೋಡ್ತಾ ಇದ್ದೀನಿ ಆ ಲೇಡೀಸ್ ಎಲ್ಲ ಒಂದು ಜಾಯಿನ್ ಆಗಿ ಆರು ಏಳು ಎಂಟು ತಿಂಗಳಲ್ಲಿ ಅವ್ರದ್ದು ಇನ್ಕಮ್ ಎಲ್ಲ ಎರಡು ಲಕ್ಷಕ್ಕೆ ಹೋಗಿದೆ ಐ ಎಸ್ ಟಿ ಪ್ಲಾನ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಅವರು ಹಾಗು ಮೊದ್ಲು ಏನಿಗೆ ತರ ಇಲ್ಲ ಈಗ ಈಗ ನಿಮ್ಮ ಗೋಲನ್ನ ಏನು ಮಾಡ್ಕೊಬ ಸೆಟ್ ಮಾಡ್ಬೋದು ಆರು ತಿಂಗಳು ಸೆಟ್ ಮಾಡಿ ಒಂದು ವರ್ಷ ಸೆಟ್ ಮಾಡಿ ನೋ ಪ್ರಾಬ್ಲಮ್ ಐದು ಲಕ್ಷ ಹತ್ತು ಲಕ್ಷಕ್ಕೆ ಸೆಟ್ ಮಾಡಿ ಹದಿನೆಂಟು ಕೋಟಿ ತೊಗೋಬೋದು ಐ ಯು ಸಿ ಪ್ಲ್ಯಾನ್ನಲ್ಲಿ ಒಂದೇ ವರ್ಷದಲ್ಲಿ ಏಯ್ಟ್ ಕ್ರೋಸ್ ತೊಗೋಬೋದು ಅಷ್ಟು ಬೆಸ್ಟ್ ಪ್ಲ್ಯಾನ್ ಇದೆ ಅರ್ಥ ಮಾಡ್ಕೊಳ್ಳಿ ಮೊದಲೇ ಅದು ಪ್ಲ್ಯಾನ್ ಅರ್ಥ ಮಾಡ್ಕೊಳ್ಳಿ ಅದು ಅಷ್ಟು ಚೆನ್ನಾಗಿದೆ ಮಾಡ್ಬೋದು ನೀವು ಓಕೆ ಆ ಥರ ಆಮೇಲೆ ನಿಮಗೆ ಕಾರ್ ಡ್ರೀಮ್ ಕಾರ್ ಯಾವುದು ಜಾಗವಾರ್ ಬಿ ಓಕೆ ಜಾಗುವಾರ್ ತೊಗೋಬೋದು ಬಿ ಎಮ್ ಡಬ್ಲ್ಯೂ ತೊಗೋಬೋದು ಅದು ನೀವು ಸೆಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಏನಾಗಿದೆ ಕ್ರೌನ್ ಡೈಮಂಡು ಕ್ರೌನ್ ಆದಾಗ ಅದರ ನಿಮ್ಮ ಇನ್ಕಮ್ ಮೇಲೆ ಇರ್ತದೆ ನಿಮ್ಗೆ ಯಾವ ಕಾರ್ ಬೇಕು ನೀವು ಚಾಯ್ಸ್ ಮಾಡ್ಕೊಳ್ಳಿ ಡ್ರೀಮ್ ಹೌಸ್ ನಿಮ್ಮ ಡ್ರೀಮ್ ಹೌಸನ್ನು ಈಗ ನೋಡಿ ನನಗೆ ಡ್ರೀಮ್ ಎರಡೆರಡು ಡ್ರೀಮ್ ಹೌಸಸ್ ಇದೆ ಒಂದು ಇದೆ ಒಂದು ಇದೆ ಈಗ ಐ ಆಮ್ ಟುಡೇ ಇನ್ ಬೆಳಗಾವ್ನು ಸೊ ಹಾಗೆ ಹಾಕ್ಕೊಂಡು ಡ್ರೀಮ್ ಹೌಸ್ ನೀವು ತಗೋಬಹುದು ಈಗ ನಾವು ಈಗ ಕಾರ್ ಇದೆ ಡ್ರೀಮ್ ಹೌಸ್ ಎರಡೆರಡು ಇದೆ ಎಲ್ಲ ಯಾಕೆ ಮಾಡಲಿಕ್ಕಾಗತ್ತಂದರೆ ಗೋಲ್ ಸೆಟ್ ಮಾಡ್ಕೊಂಡ್ವಿ ನಾವು ಯಾವಾಗ ಗೋಲ್ ಸೆಟ್ ನಾನು ಮಾಡ್ಕೊಂಡಿದ್ದಿಲ್ಲ ಅವಾಗ ನಾನು ಅಲ್ಲೇ ಇದ್ದೆ ಬರೀ ಒಂದು ಸ್ಟಾರ್ ರೂಬಿಯಾಗಿ ಒದ್ದಾಡ್ತಾ ಇದ್ದೆ ಯಾವಾಗ ಇದು ಗೋಲ್ ಸೆಟ್ ಬಗ್ಗೆ ನನಗೆ ಗೊತ್ತಾಯಿತು ಆವಾಗಿಂದ ನನಗೆ ಫುಲ್ ಚೇಂಜ್ ಅವಾಗ ನಾನು ನಮ್ಮ ಡೈರಿ ಇದೆ ಆ ಡೈರಿ ಒಳಗೆ ಎಲ್ಲ ಈಗಾದರೂ ಫಸ್ಟ್ ಕ್ಲಾಸ್ ಡೈರಿ ಇಟ್ಟಿದ್ದೀನಿ ಈಗ ನಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನ್ ಆಗ್ಬೇಕಂತ ಎಲ್ಲ ಬರೆದು ಬಿಟ್ಟಿದ್ದೀನಿ ಆಲ್ರೆಡಿ ಅದರಲ್ಲಿ ಫಿಕ್ಸ್ಡ್ ಅದನ್ನ ಅದ್ರ ತರ್ಕಾರನೆ ಹೋಗ್ತಾ ಇದ್ದೀನಿ ಹಾಗೆ ನೀವು ಅಷ್ಟೇ ನೀವು ಕರೆಕ್ಟ್ ಮಾಡಬೇಕು ಆಮೇಲೆ ಡ್ರೀಮ್ ಹೌಸ್ ಆಯ್ತು ಆಮೇಲೆ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಅದ್ರ ಇಲ್ಲಿ ನೋಡಿ ಗೋಲ್ ಸೆಟ್ ಮಾಡಿ ರಿಟೈರ್ಮೆಂಟ್ ಅಂದ್ರೆ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಇಲ್ಲಿ ಇಲ್ಲಿ ಅರವತ್ತು ಅಲ್ಲ ಡಾಕ್ಟರ್ ಲಿಮ್ ಹೇಳ್ತಾರೆ ಮೂರು ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ಳಿ ಅಂತ ನೀವು ಹೆಂಗಿರ್ಬೇಕೆ ರಿಟೈರ್ಮೆಂಟ್ ತಗೊಳ್ಳಿ ವಯಸ್ಸಾದ್ಮೇಲೆ ಮಾಡ್ತಾ ಇದೀವಿ ರಿಟೈರ್ಮೆಂಟ್ ಆಗಿ ಹೋಗಿದೆ ನಾನು ಮನೇಲಿ ಕುತ್ಕೊಂಡೇ ಇದ್ದೀನಿ ಆರಾಮಾಗಿ ಯಾಕಂದ್ರೆ ರಿಟೈರ್ಮೆಂಟ್ ಅಂದ್ರೆ ಅರವತ್ತು ಅಲ್ಲ ಇಲ್ಲಿ ಹೆಂಗಿರ್ಬೇಕಂದ್ರೆ ರಿಟೈರ್ಮೆಂಟ್ ತಗೊಂಡಂಥದ್ದು ಅದಕ್ಕೆ ನಾನು ಹೇಳ್ತಾ ಇರೋದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕೆಲಸ ಮಾಡಿ ಆ ನಂತರ ನಿಮ್ಮ ಟೀಮ್ ಸ್ಟ್ರಾಂಗ್ ಆಗುತ್ತೆ ಆವಾಗ ನೀವು ಒಂದು ಕ್ರೌಂಡ್ ಅಂಬಾಸೆಟ್ರು ಆಗಿರಿ ಆಮ್ಯಾಗೆ ಫುಲ್ ರೀ ಎಷ್ಟು ಜನ ಇಂಡಿಯಾದಲ್ಲಿ ನೋಡಿ ಎಷ್ಟು ಜನ ಈಗ ಕ್ರೌಂಡ್ ಅಂಬಾಸಿಡ್ರು ಕೈ ಕ್ರೌಂಡ್ ಡೈಮಂಡ್ ಎಲ್ಲ ರಿಟೈರ್ಮೆಂಟ್ ಆರಾಮಿದ್ದಾರೆ ಮೊದ್ಲಿನಷ್ಟು ಓಡಾಡ್ತಾ ಇಲ್ಲ ಈಗ ಎಸ್ ಫೋನಲ್ಲೇ ಹಲೋ ಹೆಂಗೆ ಮಾಡಿ ಹೇಗೆ ಮಾಡಿ ಟ್ರೈನಿಂಗ್ ಬರೀ ಆನ್ಲೈನ್ ಟ್ರೈನಿಂಗ್ ಕೊಡೋದು ಇಂಥದ್ರಲ್ಲಿ ಇದ್ದಾರೆ ವೆರಿ ಸಿಂಪಲ್ ಅದು ರಿಟೈರ್ಮೆಂಟ್ ಇಲ್ಲಿ ಅರುವತ್ತು ವರ್ಷಕ್ಕೆ ರಿಟೈರ್ಮೆಂಟಲ್ಲಿ ಏನಾಗುತ್ತೆ ಶುಗರು ಬಿ ಪಿ ಎಲ್ಲ ಬಂದುಬಿಟ್ಟಿರ್ತದೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದ್ರ ಜೊತೆಗೆ ಅವರಿಗೆ ಲೋನ್ ಬೇರೆ ಇರ್ತದೆ ಹೋಮ್ ಲೋನ್ ಮಾಡಿರ್ತಾನೆ ಎಜುಕೇಷನ್ ಲೋನ್ ಮಾಡಿರ್ತಾನೆ ಮದುವೆ ಲೋನು ಮದುವೆ ಖರ್ಚಿಗೆ ಲೋನ್ ಇರ್ತದೆ ಎಷ್ಟು ಟೆನ್ಷನ್ನಾಗಿ ಇರ್ತಾರೆ ಇವತ್ತು ರಿಟೈರ್ಮೆಂಟ್ ಆದಮೇಲೆ ಬಟ್ ಅಲ್ಲಿ ಹಾಗಲ್ಲ ನೀವು ಶಾರ್ಟ್ ಪೀರಿಯಡ್ ಬರೇ ಮೂರು ವರ್ಷ ಕೆಲಸ ಮಾಡಿ ಸಿಸ್ಟಮ್ ಪ್ರಕಾರ ಮಾಡಿ ರಿಟೈರ್ಮೆಂಟ್ ತೊಗೊಳ್ಳಿ ಅದೇ ಫ್ರೆಂಡ್ಸ್ ಹೇಳ್ತಾ ಇರೋದು ಓ ಓ ಆಮೇಲೆ ಅಂತ ಹೇಳ್ತೇವೆ ಈಗ ಆಲ್ರೆಡಿ ನಾನು ಹದಿಮೂರು ಕಂಟ್ರಿಗೆ ಹೋಗಿ ಬಂದಿದ್ದೀನಿ ವಿತ್ ಫ್ಯಾಮಿಲಿ ಹದಿಮೂರು ದೇಶಕ್ಕೆ ನಾವು ಹೋಗಿ ಬಂದಿದ್ದೇವೆ ಎರಡ್ ಸಾವಿರದ ಐದರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮಲೇಷಿಯಿಂದ ಎಷ್ಟು ದೇಶಕ್ಕೆ ನಾವು ವಿತ್ ಫ್ಯಾಮಿಲಿ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ಯಾಕಂದ್ರೆ ನಮ್ಮ ಜೊತೆಗೆ ನಮ್ಮ ಟೀಮ್ ಇರುತ್ತೆ ನಮ್ಮ ಜೊತೆಗೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ ಎಷ್ಟು ಖುಷಿ ಎಂಜಾಯ್ ಮಾಡ್ತೀವಿ ಗೊತ್ತುಂಟ ಭಾಳ ಖುಷಿ ಇರ್ತದೆ ಎಂಥ ಕ್ರೂಶಲ್ಲಿ ಎರಡೆರಡು ಸಾರಿ ಕ್ರೂ ಅಲ್ಲಿ ಹೋಗಿದ್ದೀವಿ ಅದು ಎಷ್ಟು ಖುಷಿಯಾಗ್ತದೆ ಅದೆಲ್ಲ ನಿಮಗೆ ಇದರಲ್ಲಿ ಇದೆ ಹಾಗು ನೀವು ಗೋಲ್ ಸೆಟ್ ಮಾಡ್ಕೊಳ್ಳಿ ಎಲ್ಲ ಆಟೋಮೆಟಿಕ್ ನೀವು ಅದಕ್ಕೋಸ್ಕರ ಹೋಗ್ಬೇಕಂತಿಲ್ಲ ನಿಮ್ಮ ಟೀಮ್ ಡೆವಲಪ್ಮೆಂಟ್ ಮಾಡಿದ್ರೆ ಆ ಪಾಯಿಂಟ್ ಮೇಲೆ ನೀವು ಆಟೋಮೆಟಿಕ್ಕಾಗಿ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಡೇ ಎವ್ರಿ ಇಯರ್ ನೀವು ಹೋಗ್ಲಿಕ್ಕಾಗತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆ್ಯಂಡ್ ಗುಡ್ ಎಜುಕೇಶನ್ ಮಕ್ಕಳಿಗೆ ಎಜುಕೇಷನ್ಗೆ ಭಾಳ ಒಂದು ಇಂಪಾರ್ಟೆಂಟ್ ಇದೆ ಎಜುಕೇಷನ್ ನೋಡಿ ನಾನು ಸಿರ್ಸಿಂದ ಯಾಕೆ ಬಂದೆ ಒಂದು ನಮ್ಮ ಉತ್ತರ ಕರ್ನಾಟಕ ನಮ್ಮ ಸ್ಟ್ರಾಂಗ್ ಟೀಮ್ ಎಲಿಫೆಂಟ್ ಲೆಗ್ ಇದೆ ಸ್ಟ್ರಾಂಗ್ ಟೀಮ್ ಇದೆ ಅದ್ರ ಒಂದು ಉದ್ದೇಶ ಎರಡನೇ ಮೇನ್ ಇಂಟೆನ್ಷನ್ ಅಂದರೆ ನನ್ನ ಮಕ್ಕಳಿಗೆ ಎಜುಕೇಷನ್ ಓಕೆ ಇಲ್ಲಿ ಒಳ್ಳೊಳ್ಳೆ ಕಾಲೇಜ್ ಇದೆ ಆ ಗೋಸ್ಕರ ನಾನು ಇಲ್ಲೊಂದು ಮನೆನೇ ಒಳ್ಳೆಯ ಒಂದು ಮನೆನೇ ತೊಗೊಂಡ್ಬಿಟ್ಟೆ ತೊಗೊಂಡ್ಬಿಟ್ಟು ನಾನು ಅದಕ್ಕೋಸ್ಕರ ಬಂದಿದ್ದೇನೆ ಹಾಕೊಂಡು ಈಗ ನಾನು ಹೇಳ್ತಾ ಇರೋದು ಎಸ್ ಮಕ್ಕಳಿಗೆ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಎಲ್ಲವೂ ಇಂಪಾರ್ಟೆಂಟೇ ಆದ್ದರಿಂದ ಡ್ರೀಮನ್ನು ನೀವು ಇಟ್ಕೊಳ್ಳಿ ಸೊ ಹಾಗೆ ಆ ಲರ್ನಿಂಗ್ ಗೋಲು ಮತ್ತು ಇಂಪ್ಲಿ ಇಂಪ್ಲಿಂಗ್ ಇಂಪ್ಲಿಮೆಂಟೇಶನ್ ಓರಿಯಂಟೆಡ್ ಗೋಲ್ ಅಂತ ಎರಡು ಇದೆ ಓಕೆ ಗೋಲ್ ವಿಥೌಟ್ ಗೋಲೆ ಪ್ಲಾನ್ ಫಿಶ್ ಅಂತ ಹೇಳಿದ್ದಾರೆ ಈಗ ದುಬೈ ನೋಡಿ ದುಬೈ ಏನಾಗುತ್ತೆ ಭುಜ್ ಖಲೀಫಾ ಅಂತ ಇದೆ ಈಗ ನಾವೆಲ್ಲ ಹೋಗಿ ಬಂದ್ವಿ ಅಲ್ಲಿ ದುಬೈ ಹೋಗಿ ಎರಡ್ ಸಾವಿರದ ಎರಡರಲ್ಲಿ ನಾವು ಹೋಗಿ ಬಂದ್ವಿ ಬುಜ್ ಖಲೀಫಾ ಹೋಗಿ ಬಂದ್ವಿ ಇಲ್ಲಿ ನೋಡಿ ಅಷ್ಟು ಟಾಲ್ ಬಿಲ್ಡಿಂಗ್ ತುದೀಗ ಹೋಗಿದಿವಿ ಏನ್ ಗೊತ್ತುಂಟ ಹಾಗಾದ್ರೆ ಈ ಬೂಸ್ ಕಲಿಪ ಇದೆಯಲ್ಲ ಇದನ್ನ ಎಷ್ಟು ಸಾರಿ ಕಟ್ಟಿದ್ದಾರೆ ಗೊತ್ತಾ ನಿಮ್ಗೆ ಭೂಸ್ ಕಲಿಪ ಹೇಳ್ತೀನಿ ಇದನ್ನ ಎರಡು ಬಾರಿ ಕಟ್ಟಿದ್ದಾರೆ ಎರಡು ಟೈಮ್ ಕಟ್ಟಿದ್ದಾರೆ ಬೂಸ್ ಕಲಿಪ ಆ ನಂತರ ಮಲೇಷಿಯಾ ಟ್ವಿನ್ ಅವರ್ ಎಷ್ಟು ಎಷ್ಟು ಬಾರಿ ಕಟ್ಟಿದ್ದಾರೆ ಗೊತ್ತಾ ಟೂ ಟೂ ಟೈಮ್ಸ್ ಎರಡು ಟೈಮ್ ಕಟ್ಟಿದ್ದಾರೆ ಅದೇ ರೀತಿ ನಿಮ್ಗೆ ಏನಾಗದ ಇವೆಲ್ಲ ಅಷ್ಟೇ ಅಲ್ಲ ನಿಮ್ಮ ತಾಜ್ ಮಹಲ್ ಎರಡು ಟೈಮ್ ಕಟ್ಟಿದ್ದಾರೆ ಯಾಕೆ ಸರ್ ಎರಡು ಟೈಮ್ ಹೆಂಗ್ ಕಟ್ಟಿದ್ರು ಸರ್ ಅಂತ ಒಂದು ಟೈಮ್ ಎದರಾಗ್ ಕಟ್ಟಿದ್ರೆ ಗೊತ್ತುಂಟಾ ಒನ್ ಟೈಮು ಪೇಪರಲ್ಲಿ ಪೇಪರಲ್ಲಿ ಗೊತ್ತಾಯ್ತಾ ಡ್ರಾಯಿಂಗ್ ಅಂತ ಹೇಳ್ತೀವಿ ನಾವು ಓಕೆ ಈಗ ಏನು ಹೇಳ್ತೀವಿ ಓಕೆ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ವ ಆ ಅದೇ ಪೇಪರಲ್ಲಿ ಬರೆದ್ರು ಅವರು ಫಸ್ಟ್ ಹೀಗೆ ಭೂಸ್ ಕಲೀಪ ಹೀಗೆ ಇರಬೇಕು ಟಾಲ್ ಟವರ್ ವರ್ಡಲ್ಲಿ ನಂಬರ್ ಒನ್ ಆಗಿರ್ಬೇಕು ಅಂತ ಫಸ್ಟ್ ಅವ್ರು ಏನು ಮಾಡಿದರು ಪ್ರಿಂಟ್ ಮಾಡಿದರು ಎಲ್ಲಿ ಪೇಪರಲ್ಲಿ ಪ್ರಿಂಟ್ ಮಾಡಿದ್ರು ಪ್ರಶ್ ಪೇಪರಲ್ಲಿ ಸ್ಕೆಚ್ ಮಾಡಿದರು ಆ ನಂತರ ಅದನ್ನು ಆ ಸ್ಕೆಚ್ಚನ್ನು ಏನು ಮಾಡಿದ್ರು ಅಲ್ಲಿ ಕಟ್ಟಿದರು ಹಾಗೆ ಒಂದೇ ಎಲ್ಲ ಎಲ್ಲವೂ ಅಷ್ಟೇ ಟ್ವೆ ಈಗ ಟ್ವಿನ್ಸ್ ಟವರ್ ಇರ್ಬೋದು ಬುಜ್ ಕಲೀಪ ಇರ್ಬೋದು ನಮ್ಮ ಈ ಎಸ್ಪೆಷಲಿ ಈಗ ನಾವು ಹೇಳಿದ್ನಲ್ಲ ಓಕೆ ಈಗ ಅಂದ್ರೆ ಎಲ್ಲ ಯಾವ ದೊಡ್ಡ ದೊಡ್ಡ ಟಾಯ್ ಇದಾವಲ್ಲ ಎಲ್ಲ ಅಷ್ಟೇ ಈಗ ಹಾಗು ನಾನು ಏನು ಹೇಳ್ತೀನಿ ಎರಡು ಸರಿ ಯಾಕೆಂತಂದ್ರೆ ಫಸ್ಟ್ ನೀವು ಇಲ್ಲಿಯೇ ನಾ ಯಾಕೆ ಉದ್ದೇಶ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಗೋಲ್ ಇಟ್ಕೊಂಡಿದ್ದೀರಿ ಅದನ್ನು ರಿಟರ್ನ್ ಆಗಿ ಬರಿಬೇಕು ನೀವು ಏನು ಅದೇ ಹೇಳ್ತೀನಿ ಪದೇ ಪದೇ ಅದನ್ನೇ ಹೇಳ್ತೀನಿ ನೀವು ಬರಿಬೇಕು ನೀನು ಏನು ಆಗಬೇಕು ಅದನ್ನು ನೀವು ಬರೀಬೇಕು ನಿಮಗೆ ಯಾವ ಟೈಮ್ನಲ್ಲಿ ಏನು ಬೇಕು ಒಂದು ವರ್ಷದಲ್ಲಿ ಏನು ಬೇಕು ಎರಡು ವರ್ಷದಲ್ಲಿ ಏನು ಬೇಕು ಮೂರು ವರ್ಷದಲ್ಲಿ ಏನು ಬೇಕು ಅದನ್ನೆಲ್ಲ ನೋಟ್ ಮಾಡಿ ಎಲ್ಲ ನೋಟ್ ಮಾಡಿ ಎಲ್ಲವೂ ನೋಟ್ ಮಾಡಿ ಸಣ್ಣ ಸಣ್ಣ ಒಂದು ಮೊಬೈಲ್ ತೊಗೊಂಡೋದು ನೋಟ್ ಮಾಡಿ ಒಂದು ಸೈಕಲ್ ತಗೋಬೇಕು ಅದನ್ನ ನೋಟ್ ಮಾಡಿ ಗೋಲ್ ಗೋಲ್ ಸೆಟ್ಟಿಂಗ್ ಒಂದು ಮೇಡಮ್ಗೆ ಒಂದು ಗೋಲ್ಡ್ ಬೇಕು ಈಗ ಅವರು ಒಂದು ಒಳ್ಳೆ ಪ್ಯಾಟರ್ನ್ ಗೋಲ್ಡ್ ಬಂದಿರ್ತಿರ್ತಾರೆ ಅದನ್ನು ಹಾಂ ಈ ಒಂದು ಎರಡು ವರ್ಷದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಒಂದು ಐದು ತೊಲೆ ಹತ್ತು ತೊಲೆ ಏನು ಬೇಕು ಅವರಿಗೆ ಅದನ್ನು ಸೆಟ್ ಮಾಡಿ ಬರೀರಿ ಗೋಲ್ ಆದರೆ ಮೇಡಮ್ ಹೇಳ್ಬೇಕು ನೀವು ನಮ್ಮ ಜೊತೆಗೆ ನೀವು ಕೋಆಪ್ರೇಟಿವ್ ಮಾಡಿದರೆ ನಿಮಗೆ ಒಂದು ಐದು ದಿನದ ಹತ್ತೊಳಗೆ ಗೌರ್ಡ್ ನಾನು ಸೆಟ್ ಮಾಡಿದ್ದೀನಿ ಬರೆದಿದ್ದೀನಿ ಇದರಲ್ಲಿ ತೋರಿಸಿ ಅವರಿಗೆ ತೋರಿಸಿ ಅವರು ನೀವು ಕೂಡ ವರ್ಕ್ ಮಾಡಿ ದಿಸ್ ಪುಲ್ ಸೆಟ್ಟಿಂಗ್ ಇಬ್ರು ಕೂಡ ಮಾಡೋದು ಇಸ್ ಅ ಫ್ಯಾಮಿಲಿ ಬಿಸ್ನೆಸ್ ಓಕೆ ಹಾಗಾಕೊಂಡು ಇಲ್ಲಿ ಇಲ್ಲಿ ಕೂಡಿದ್ದಾರೆ ಕೋಚ್ ಆ್ಯಂಡ್ ಮೆಂಟರ್ ಅಂತ ಹೇಳ್ತಾರೆ ನಿಮಗೆ ಯಾಕೆ ಯಾಕಂದ್ರೆ ಇಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇದು ಒಂದು ಕೋಚ್ ಮತ್ತು ಮೆಂಟರ್ ಇಲ್ಲಿ ಬಹಳ ಚೆನ್ನಾಗಿ ಬಹಳ ಪವರ್ಫುಲ್ ಆಗಿ ಇರಬೇಕು ಕೋಚ್ ಅಂದ್ರೆ ಕೋಚ್ ಅಂದ್ರೆ ಅದೇ ಈಗ ನಾವು ಮೆಂಬರ್ ಇದು ಅಪ್ಲೈನ್ ಅಂತ ಹೇಳ್ತೀವಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಪ್ಲೈನ್ ವೆರಿ ಸ್ಟ್ರಾಂಗ್ ಯಾಕೆ ಇರಬೇಕು ಅಂದ್ರೆ ಕೆಲವು ಸರಿ ಏನಾಗುತ್ತೆ ನಾವು ಮಿಸ್ಟೇಕ್ ಆಗಿ ಏನಾಗುತ್ತೆ ಅಪ್ಲೈನ್ಗಳ ಅಂದ್ರೆ ಕೆಲವು ಸರಿ ಈಗ ನೀವು ಜಾಯಿನ್ ಆಗಿದ್ರಿ ನೀವು ಜಾಯಿನ್ ಆಗಿ ಆ ನೀವು ಇದೇ ಮಂತ್ ಅಲ್ಲಿ ನಾಲ್ಕೈದು ಜನಕ್ಕೆ ಜಾಯ್ನ್ ಮಾಡಿದ್ರಿ ನೀವೇನಾದ್ರಿ ಏನಾದ್ರಿ ಅವ್ರಿಗೆ ಅಪ್ಲೈನ್ ಆದ್ರಿ ಅವ್ರಿಗೆ ಮೆಂಟರ್ ಆದ್ರಿ ಬಟ್ ನಿಮಗೂ ನಾಲೆಜ್ ಅಷ್ಟೇ ನೀವು ಒಂದ್ಸರಿ ಏನೋ ಮೀಟಿಂಗ್ ಕೇಳಿದ್ದ ಅಷ್ಟೇ ನಿಮ್ ಕೆಳಗಿನವರು ಅವ್ರು ಕೇಳಿಲ್ಲ ನೀವು ಹೋಗಿ ಅವ್ರಿಗೆ ಕೋಚ್ ಕೊಡ್ಲಿಕ್ಕೆ ಹೋದ ಎಕ್ಸಾಂಪಲ್ ಕೊಡ್ತೀನಿ ಒಂದು ರಾಜ ಒಂದು ರಾಜ ಇದ್ದೆ ಆ ರಾಜನಿಗೆ ಕುದುರೆ ಮೇಲೆ ತುಂಬಾ ಇಷ್ಟ ತುಂಬಾ ಅವ್ರ ಪ್ರೀತಿ ಹೀಗಾಕೊಂಡು ಬೇರೆ ಬೇರೆ ದೇಶದೆಲ್ಲ ಕುದುರೆಗಳನ್ನ ಅವನು ತರಿಸ್ಕೊಂಡು ಸಾಕ್ತಾ ಇದ್ದ ಅವ್ರಿಗೆ ತುಂಬಾ ಇಷ್ಟ ಅವನು ಒಂದು ವೈಟ್ ಇತ್ತು ಬಹಳ ಚೆನ್ನಾಗಿತ್ತು ತುಂಬಾ ಹೈಟ್ ಇತ್ತು ತುಂಬಾ ಪ್ರೀತಿಯಿಂದ ಸಾಕ್ತಾ ಟೈಮ್ ಏನಾಯ್ತು ಸುಮಾರು ಒಂದು ಐದಾರು ತಿಂಗಳ ನಂತರ ಅದು ಕುಂಟಿರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕುದುರೆ ಏನಾಯ್ತು ಕುಂಟಿರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಸರಿಯಾಗಿ ನಡೀತಿದ್ದಿಲ್ಲ ಹೋಗ್ತಾ ಇತ್ತು ರಾಜನಿಗೆ ತುಂಬಾ ಬೇಜಾರಾಗಿ ಹೋಯ್ತು ಅಲ್ಲ ಎಷ್ಟು ಕಾಸ್ಟ್ಲಿ ಕುದುರೆ ಬಟ್ ನನ್ನ ಪ್ರಿಯವಾದ ಕುದುರೆ ಕುಂಟ್ತಾ ಇದೆಯಲ್ಲ ಏನ್ ಮಾಡೋದು ಅಂತ ಬಹಳ ವೈದ್ಯರನ್ನ ತೋರಿಸಿದ ಬೇರೆ ವಿದೇಶದಿಂದ ವೈದ್ಯರನ್ನ ಕರ್ಕೊಂಬಂದು ತೋರಿಸಿದ ಆದ್ರೆ ಜನ ಅವ್ರೆ ವೈದ್ಯರು ಏನ್ ಹೇಳೋದು ಕುದುರೆಗೆ ಏನಾಗಿಲ್ಲ ಬಟ್ ಯಾಕೆ ಕುಂಟ್ತಾ ಇದೆ ಗೊತ್ತಿಲ್ಲ ದಿಸ್ ಆರ್ ಥಿಂಗ್ಸ್ ಗೊತ್ತಾಯ್ತ ಆ ನಂತರ ಹೀಗೆ ಬಹಳ ಚಿಂತಾಗ್ರಸ್ತನಾಗಿದ್ದ ರಾಜ ಆವಾಗ ಒಂದು ಬೌದ್ಧ ಸನ್ಯಾಸಿ ಅವರ ಅರಮನೆಗೆ ಭೇಟಿ ಕೊಟ್ಟ ಅವಾಗ ರಾಜನ ನೋಡಿ ಅವ್ರಿಗೆ ಇದು ಆಯಿತು ಯಾಕೆ ರಾಜ ಹಿಂಗಿದ್ಯಾ ಇಲ್ಲ ಅವ್ರ ಕತೆ ಹೇಳ್ದೆ ಆ ನೀವು ಏನಾರ ಪರಿಹಾರ ಕೊಡ್ಬೋದಾ ಅವಾಗ ನಾನು ಒಂದು ದಿನ ಟೈಮ್ ಕೊಡಿ ಅಂದ ಯಾರು ಬೌದ್ಧ ಸನ್ಯಾಸಿ ಆಮ್ಯಾಗ ಏನು ಮಾಡ್ದ ಒಂದಿನ ಅಂದರೆ ಅವನು ಏನು ಮಾಡಿದೆ ಇಡೀ ದಿನ ಒಂದು ದಿನ ಫುಲ್ಲು ಬೆಳಗಿಂದ ಸಂಜೆ ರಾತ್ರಿವರೆಗೂ ಅವನು ಅದನ್ನು ವೇಟ್ ಮಾಡ್ದೆ ಅದನ್ನ ನೋಡ್ದು ಬಿಟ್ಟು ಬೆಳಿಗ್ಗೆ ಮತ್ತೆ ಅರಮನೆಗೆ ಬಂದ ಅರಮನೆಗೆ ಬಂದು ರಾಜನೇ ಕೇ ಇದನ್ನ ನಿಂತ್ಕೊಂಡ ರಾಜ ಕೇಳ್ದ ಏನಾರ ಪರಿ ಸಿ ಅಂತ ರಾಜ ಪರಿಹಾರ ಅಂದ್ರೆ ನೀವೊಂದು ಕೆಲಸ ಮಾಡಬೇಕು ಆ ಅವರಿಗೆ ಅವನು ಯಾಕೆ ಸರಿ ಚೇಂಜ್ ಮಾಡ್ಬೇಕು ನೋಡಿ ಮಾಮತ ಏನಾಗಿದ್ದಾನಂದ್ರೆ ಅವನ ಕಾಲಿಗೆ ಪೆಟ್ಟು ಬಿದ್ದಿದೆ ತುಂಬಾ ವರ್ಷದ ಹಿಂದೆ ಅವನು ನಡೆಯುವಾಗ ಕುಂಟ್ಕೊಂತ ನಡೀತಾ ಇದ್ದಾನೆ ಅವನೇನು ಮಾಡ್ತಂದ್ರೆ ಕುದುರೆಯನ್ನು ಅವನೇ ಎಲ್ಲ ಅವರಿಗೆ ಪಳಗ್ಸೋದು ಕುದುರೆಯನ್ನು ಹಿಡಿಯೋದು ಕಟ್ಟೋದು ಅದಕ್ಕೆ ಸ್ವಲ್ಪ ತಿರುಗಾಡಿಸೋದು ಎಲ್ಲ ಮಾಡಿದಾಗ ಕುದುರೆ ಏನು ಮಾಡ್ತು ಇವನ್ನ ಕುಂಟೋದು ನೋಡಿ ನೋಡಿ ಅದೇ ಪ್ರಾಕ್ಟೀಸ್ ಅದು ಕುಂಟೋದೆ ಹಾಗೆ ಹಾಕ್ಕೊಂಡು ಹಾಗಾಯ್ತು ಇಲ್ಲಿ ಏನಾಗುತ್ತೆ ನೀವು ಮೆಂಟರ್ ಏನಾಗಿರ್ಬೇಕು ನೀವು ನಿಮಗೂ ಜಸ್ಟ್ ನೀವು ಜಾಯ್ನ್ ಆಗಿದ್ರಿ ನಿಮಗೆ ಅಷ್ಟೇ ನಾಲೇಜು ಅವರಿಗೆ ಹೋಗಿ ನೀವು ಟ್ರೈನಿಂಗ್ ಕೊಡಕ್ಕೆ ಹೋದರೆ ಅವರಿಗೆಲ್ಲ ಹೇಳಲಿಕ್ಕೆ ಹೋದರೆ ಏನಾಗ್ಬೋದು ಅಷ್ಟೇ ಅಲ್ವಾ ಹಾಗಾಕೊಂಡು ಕುಂಟು ಕೋದ್ರೆ ಆಗಿಬಿಡುತ್ತೆ ಹಾಗೆ ಹಾಕ್ಕೊಂಡು ನೀವು ಮಾಡಬೇಕು ನಿಮ್ಮ ಹತ್ತು ವರ್ಷ ಹದಿನೈದು ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಈಸ್ ಅ ಟ್ರೈನ್ಡ್ ಅವ್ರಿಗೆ ವೆಲ್ ಅವರು ಬಹಳ ಒಂದು ಪವರ್ಫುಲ್ ಅಲ್ಲಿ ಅಂಥ ಅಪ್ಲೈನ್ ಮೆಂಟರ್ ಅವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ನೀವು ನೀವು ನಿಮ್ಮ ಟೀಮನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಅವ್ರು ಒಳ್ಳೆಯದಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ಯಾವಾಗಲೂ ನೀವು ಅವರಿಗೆ ಗೌರವ ಕೊಡಬೇಕು ಅವರು ಅವ್ರು ಹೇಳ್ದಂಗೆ ನೀವು ಮಾಡಿ ಯಾಕೆ ಅಂತಂದ್ರೆ ಅವರು ಯಾವಾಗಲೂ ತುಂಬ ನೋಡಿ ನೀವು ಬೆಳೆದ್ರೆ ಅವರು ಬೆಳೀತಾರೆ ಪ್ರಮೋಷನ್ ಅವ್ರಿಗೆ ಅವರಿಗೆ ಪ್ರಮೋಷನ್ ಆದರೆ ಅವರಿಗೆ ಪ್ರಮೋಷನ್ ಹಾಗೆ ಇಲ್ಲಿಯೂ ಅಷ್ಟೇ ಆದ್ರಿಂದ ನಿಮ್ಮ ಮೆಂಟರ್ ಏನು ಮಾಡ್ತಾರೆ ನಿಮಗೆ ಒಳ್ಳೆ ಗೈಡ್ ಮಾಡ್ತಾನೆ ಅವ್ರಿಗೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾನೆ ಇದು ಇದು ವೀಕ್ ವೀಕ್ ವೀಕ್ನೆಸ್ ಪಾಯಿಂಟ್ ಅಂತ ಅವ್ರು ಹೇಳ್ತಾರೆ ಇವರು ವೀಕ್ನೆಸ್ ಪಾಯಿಂಟ್ ಮೇಲೆ ನೀವು ವರ್ಕ್ ಮಾಡಿ ಮೂವತ್ತು ನಿಮಿಷ ಅಂತ ಏನ್ ವೀಕ್ನೆಸ್ ಪಾಯಿಂಟ್ ಇರ್ತದೆ ಇಲ್ಲಿ ನಾವೆಲ್ಲ ಅನ್ಕೊಂಡಿರ್ತೀವಿ ನಾವೆಲ್ಲ ಓಕೆ ತುಂಬಾ ಜನ ಏನ್ ಮಾಡ್ತಾರೆ ಈಗೆಲ್ಲ ಸ್ಟಡಿ ಮಾಡ್ತಾರೆ ಹೋಗಿ ಅವರು ತುಂಬಾ ಜನರಿಗೆ ಮಾತಾಡ್ಸ್ತಾರೆ ಹೇಳ್ತಾರೆ ಪ್ರಾಡಕ್ಟ್ ಅನ್ನ ಬಗ್ಗೆ ಮಾಹಿತಿ ಮಾಹಿತಿ ಕೊಡ್ತಾರೆ ಆದ್ರೆ ಕೆಲವು ಸರಿ ಏನಾಗುತ್ತೆ ಅವರಿಗೆ ಬೇಜಾರಾಗಿ ಬಿಡುತ್ತೆ ಸರ್ ಇಷ್ಟು ಬೆಳಗಿಂದ ಹಿಡಿದು ಸಂಜೆಗೆ ಹೋಗುತ್ತೆ ಒಂದು ಪ್ರಾಡಕ್ಟ್ ಮೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಕೆಲವರಿಗೆಲ್ಲ ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಹೇಳಿದ್ದೀವಿ ಸರ್ ಯಾಕೆ ನನಗೆ ಅವರು ಜಾಯಿನ್ ಆಗ್ತಾ ಇಲ್ಲ ಹೀಗೆ ಬೇಜಾರು ಬೇಜಾರು ಬೇಗ ಯಾಕೆ ಎಲ್ಲಿ ವೀಕ್ನೆಸ್ ಇದೆ ಅದರ ಬಗ್ಗೆ ನೀವೇನು ಮಾಡಬೇಕು ನೀವು ಒಂದು ಮೂವತ್ತು ನಿಮಿಷ ನೀವು ಕೂತ್ಕೋಬೇಕು ಮೂವತ್ತು ನಿಮಿಷ ಅದನ್ನು ನೀವು ಸ್ಟಡಿ ಮಾಡ್ಬೇಕು ಅದ್ರ ಬಗ್ಗೆ ನೀವು ಟ್ರೈ ಏನು ಮಾಡಬೇಕು ನಿಮ್ಮ ಮೆಂಟರ್ ಮೆಂಟರ್ ಕೇಳಬೇಕು ಸರ್ ಯಾಕಿಂಗ್ ಏನು ಪ್ರಾಬ್ಲಮ್ಸ್ ಇದೆ ಆಮೇಲೆ ನೀವು ನೀವು ಮಾತಾಡುವಂಥ ಲಾಸ್ ಏನಾಗ್ತಾ ಏನಾಗ್ತಾಯಿದೆ ಪ್ರಾಕ್ಟೀಸ್ ಮಾಡಿ ಅವಾಗ ನಿಮಗೆ ಸರಿ ಹೋಗ್ತದೆ ಆಮೇಲೆ ನೀವು ಹೇಳುವಂಥದ್ದು ರೀತಿ ಈ ರೀತಿ ಎಲ್ಲ ನೀವೇನು ಮಾಡಬೇಕು ನಿಮ್ಮ ಅಪ್ಲೈನನ್ನು ಅಪ್ಲೈನನ್ನೇ ಕೇಳಬೇಕು ಸರ್ ನಾನು ಎಲ್ಲಿ ಮಿಸ್ಟೇಕ್ ಇದೆ ಏನಿದೆ ಅಂತ ಎಲ್ಲ ಇದು ಮಾಡಿ ಆಮೇಲೆ ನಿಮ್ಮ ಮಿಸ್ಟೇಕ್ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಈ ಪಾಯಿಂಟ್ ಆಮೇಲೆ ನೀವು ನಿಮ್ಮ ಅಪ್ಲೈನ್ ಜೊತೆ ಹೋದಾಗ ಅವರೆಲ್ಲ ಮಾತಾಡೋದೆಲ್ಲ ನೀವು ಸ್ಟೈಲ್ ಅದು ಅದನ್ನ ನೋಡ್ಕೊಳ್ಳಿ ಯಾಕೆ ಅವ್ರು ಮಾತಾಡೋದಕ್ಕೆ ಪ್ರಾಡಕ್ಟ್ ಹೋಗುತ್ತೆ ಜಾಯಿನ್ ಆಗ್ತಾರೆ ಹಾಗಾದ್ರೆ ನನಗೆ ಅಲ್ಲಿ ಏನು ಮಿಸ್ಟೇಕ್ ಇದೆ ಅದನ್ನೆಲ್ಲ ನಾವು ತಿಳ್ಕೊಬೇಕು ದ್ಯಾಟ್ ಇಸ್ ಅ ಪಾಯಿಂಟ್ ಆಫ್ ವ್ಯೂ ಅದನ್ನು ನಾವು ಗ್ರಹಿಸ್ಕೊಂಡು ಅದನ್ನು ನಾವು ಸರಿ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಅಟಿಟ್ಯೂಡ್ ಅನ್ನ ಚೇಂಜ್ ಮಾಡಿ ನಮ್ಮ ನವೀನ್ ಪದೇ ಪದೇ ಹೇಳ್ತಾ ಇದ್ದಾರೆ ಓಕೆ ರೇಡಿಯೋ ಮಿರ್ಜಿ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವ್ರ ಅಟಿಟ್ಯೂಡ್ ಬಗ್ಗೆ ಓಕೆ ಹಾಗೆ ನಾವು ಏನು ಟ್ವಿನ್ ಅಪ್ ಮಾಡ್ಕೋಬೇಕು ಓಕೆ ಟ್ವಿನ್ ಅಪ್ ಟ್ವಿನ್ ಅಪ್ ಅಂದ್ರೆ ಏನು ಅವ್ರು ಹೇಳ್ತಾರೆ ಅದು ಬ್ಯಾಂಡ್ ಅನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಅದೇ ಸಿಗತ್ತೆ ಇಲ್ಲಾಂದ್ರೆ ಸ್ವಲ್ಪ ಬ್ಯಾಂಡ್ ಸ್ವಲ್ಪ ತಿರುಗಿಸ್ತಾರೆ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆಗಿ ಎಲ್ಲಿ ಹೋಗ್ಬಿಡದೆ ಅಲ್ವಾ ಹಾಗೆ ಇಲ್ಲಿ ಏನ್ ಮಾಡ್ಬೇಕು ನಮ್ಮ ಅಟಿಟ್ಯೂಡ್ ಯಾಕಂದ್ರೆ ನಾನೇ ಹಂಗೆ ಇರೋದು ನಾನ್ ಹಿಂಗೆ ಇರೋದು ಅಂದ್ರೆ ನಾವು ಅಲ್ಲಿ ಇರ್ತೀವತ್ತೆ ನಾವು ಏನ್ ಯಾರಾಗ್ ಮಾತ್ರ ನಾವು ಏನಾಗತ್ತೆ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅಸ್ಕೆ ಓಕೆ ಆಮೇಲೆ ಇಲ್ಲಿ ಕೇಳಿದರೆ ಲಾಸ್ಟ್ ಬುಕ್ಸ್ ಅಂಡ್ ವಿಡಿಯೋಸ್ ಅಂತ ಹೇಳಿದ್ದಾರೆ ಆ ಬುಕ್ಸ್ ಅಂಡ್ ವಿಡಿಯೋಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು ಕಂಪ್ನಿದ ಸಿಕ್ಸ್ ಮಾಡೆಲ್ಸ್ ಬುಕ್ ಇದೆ ತಗೊಳ್ಳಿ ಆಮ್ಯಾಗ ಒಳ್ಳೊಳ್ಳೆ ಪ್ರೊಫೈಲ್ಸ್ ಬರ್ತಾ ಇದೆ ಆಮ್ಯಾಗೆ ಟೆಸ್ಟಿಮೋನಿಯಲ್ಸ್ ಮೋನಿಯಲ್ಸ್ ತುಂಬ ತುಂಬಾ ನಿಮಗೆ ಇದರಲ್ಲಿ ನ್ಯೂಸ್ ಲೆಟರ್ಸ್ ಇದೆ ಎಲ್ಲವನ್ನು ನೀವು ತಗೋಬೇಕು ಯಾಕೆಂತಂದ್ರೆ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಬಿಸ್ನೆಸ್ ಮಾಡಕ್ ಬಂದಾಗ ನೀವು ಟೂಲ್ಸ್ ಇಲ್ಲ ಅಂದ್ರೆ ನೀವು ಏನು ಇಲ್ಲದೆ ಸ್ಕೂಲ್ಗೆ ಕಾಲೇಜ್ಗೆ ಹೋದಂಗೆ ಆಗತ್ತೆ ಬುಕ್ಸು ಏನೇ ಬುಕ್ಸ್ ಇಲ್ಲ ಏನು ಇಲ್ದೇನೆ ಸ್ಕೂಲ್ ಕಾಲೇಜಿಗೆ ಆಗುತ್ತೆ ಇಲ್ಲಿ ಹಾಗಲ್ಲ ಇಲ್ಲಿ ಹಾಗಾದ್ರೆ ಇಲ್ಲಿ ಏನ್ ಮಾಡಬೇಕು ನೀವು ಒಂದು ವರ್ಷ ಕಲಿಯೋದೆ ನೀವು ಕಲೀಲೇಬೇಕು ಯಾಕಂದ್ರೆ ನೀವು ನೀವು ಇಲ್ಲಿ ಟೀಚರ್ ಯು ಎ ಟೀಚರ್ ಈಗ ಬಂದಿರಿ ನೀವು ಟೀಚರ್ ಯು ಆರ್ ನಾಟ್ ಎ ಸ್ಟೂಡೆಂಟ್ ನೀವು ಟೀಚರ್ ಆದ್ರಿಂದ ನೀವು ಕಲಿಬೇಕು ನೀವು ಕಲಿತು ಜನರಿಗೆ ಅವ್ರಿಗೆ ನಿಮ್ಮ ಸ್ಟೂಡೆಂಟಿಗೆ ಕಲಿಸಬೇಕು ಆದ್ರಿಂದ ಎ ಟೀಚರ್ ಹಾಗಾಕೊಂಡು ನೀವು ಯು ಎಲ್ಲ ಮಸ್ಟ್ ಆ್ಯಂಡ್ ಶುಡ್ ಹೀಗೆ ನೀವು ಆ ವಿಡಿಯೋಸ್ ಅವೆಲ್ಲ ಈಗ ಅವಶ್ಯಕತೆ ಇಲ್ಲ ಡಿ ವಿ ಡಿ ವಿ ಈಗ ಇಲ್ಲ ಈಗ ನಿಮ್ಗೆ ಏನು ಗೊತ್ತುಂಟ ಫಸ್ಟ್ ಈಗ ಜೊತೆ ಒಳ್ಳೊಳ್ಳೆ ಈಗ ನೋಡಿ ಯೂಟ್ಯೂಬಲ್ಲಿ ಹೋದ್ರೆ ನಿಮ್ಗೆ ಒಳ್ಳೊಳ್ಳೆ ಡಿಯೆಕ್ಷನ್ ಹಾಕ್ಬಿಟ್ರೆ ನೀವು ಒಳ್ಳೊಳ್ಳೆ ನಿಮ್ಗೆ ಒಳ್ಳೆ ಸ್ಪೀಕರ್ಸ್ ಟ್ರೈನಿಂಗ್ ಸಿಗತ್ತೆ ಎವ್ರೆಡಿ ನೀವು ಕೇಳ್ತಾ ಇರ್ರಿ ಅದನ್ನು ಹೊಸ ಹೊಸದು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಮತ್ತು ನೀವೇ ಈಗ ಎಲ್ಲ ಮಾತಾಡ್ಲಿಕ್ಕೆಲ್ಲ ಕಲಿಬೇಕು ಈಗ ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಅಲ್ಲೇ ಇರ್ತೀವಿ ಯಾಕಂದ್ರೆ ನಾವು ಓಡು ನಾವು ಏನು ಮಾಡಬೇಕು ಅಂದ್ರೆ ಇದು ಕಲಿಯುಗ ನೀವು ಕಲಿಯೋದೇ ಭಾಳ ಇರುತ್ತೆ ನೀವು ಕಲ್ ಎಷ್ಟು ಕಲಿತೀರಿ ಅಷ್ಟು ನಾಲೆಜ್ ನಿಮ್ಮ ಬಿಸ್ನೆಸ್ ನಿಮ್ಮ ಪಾರ್ಟ್ನರ್ಗೆ ಆಗುತ್ತೆ ನೀವೇ ಕಲಿಲ್ಲ ಅಂದ್ರೆ ಸಾರಿ ಏನಾಗುತ್ತೆ ನಿಮಗೆ ನಾಲೆಜ್ ಅಲ್ಲೇ ಇರುತ್ತೆ ಈಗ ನಮ್ಮಲ್ಲಿ ಕೆಲವರು ಇದ್ದಾರೆ ಅವರು ಹಳೆ ಇದರಲ್ಲೇ ಇದ್ದಾರೆ ಇನ್ನು ಅಭಿರಾಯಿ ಕಾಲದಲ್ಲೇ ಇದ್ದಾರೆ ಅವರು ಅವ್ರು ಅಷ್ಟೇ ಹೇಳೋದು ಹಾಗೆ ಹಾಕೊಂಡು ಹಾಗೆ ಹೋಗಬೇಡಿ ಇದು ಫಾಸ್ಟ್ ಈಗೆಲ್ಲ ಆನ್ಲೈನ್ ಎಲ್ಲ ಆನ್ಲೈನ್ ಏನಿಲ್ಲ ನೀವು ಮೊಬೈಲ್ ಇಟ್ಕೊಂಡೆ ಎಲ್ಲರಿಗೂ ಕಲ್ಸಿ ಕೊಟ್ಬಿಡ್ಬೇಕು ನೋಡ್ರಿ ಇದನ್ನು ಈಗ ಡೌನ್ಲೋಡ್ ಮಾಡಿಬಿಡ್ಬೇಕು ಅಲ್ಲಿ ಮೆಂಬರ್ ಆಗಿರೋ ಡೌನ್ಲೋಡ್ ಮಾಡಿಸ್ಬಿಡಿ ಸ್ಪಾಟ್ನಾಗೆ ಮಾಡಿಸಿ ಆವಾಗ ಅವ್ರು ಎಷ್ಟು ಈಸಿ ಮಾಡಿಸ್ಕೊಡ್ತೀರಿ ಅಷ್ಟು ನಿಮ್ಮ ಪಿ ವಿ ಬರುತ್ತೆ ಸ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಅವರಿಗೆ ನೀವು ಮೊಬೈಲ್ ತೊಗೊಂಡು ಅವ್ರು ಡೌನ್ಲೋಡ್ ಮಾಡಿಕೊಟ್ಟು ತೋರಿ ಎಷ್ಟು ಈಸಿ ತೋರಿಸ್ತೀರಿ ಅಷ್ಟು ಪಿ ವಿ ನಿಮಗೆ ನೋಡಿ ಎಲ್ಲ ಆನ್ಲೈನ್ ಮನೆಗೆ ಬಂದ್ಬಿಡ್ತದೆ ರೀ ಪ್ರಾಡಕ್ಟು ಇಲ್ಲೇ ಕೂತ್ಕೊಂಡಲ್ಲಿ ಮೆಂಬರ್ ಮಾಡ್ಬೋದು ಎಷ್ಟು ಎಲ್ಲ ಈಸಿ ಇದೆ ಮಾಡಿದ್ದಾರೆ ನಾವು ಇದ್ದಾಗ ಭಾಳ ಕಷ್ಟ ಇತ್ತು ಹಾಗಿಲ್ಲ ಈಗ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಓಕೆ ಹಾಗಾಕೊಂಡು ನಿಮಗೆ ಇಲ್ಲಿ ಹೇಳಿದ್ದಾರೆ ಇಂಪ್ಲಿಮೆಂಟೇಷನ್ ಓರಿಯೆಂಟೆಲ್ ಗೋಲ್ ಅಂತ ಹಾಗಾದ್ರೆ ನೀವು ಏನು ಮಾಡಬೇಕು ಇಲ್ಲಿ ಆ್ಯಡೆಡ್ ಫೈವ್ ಮೆ ಮ್ಯಾನ್ ಇನ್ ಯುವರ್ ಲೀಸ್ಟಲ್ಲಿ ಎವ್ರಿ ಡೇ ನೀವೇ ಒಂದು ಪ್ರತಿದಿನ ಒಂದು ಐದು ದಿನದ ಐದು ಜನದ ಲೀಸ್ಟ್ ಮಾಡಿ ಅಂದರೆ ನಮ್ಗೆ ಗೊತ್ತಿದೆ ಆ ಲೀಸ್ಟ್ ಬಗ್ಗೆ ನಾವು ತುಂಬ ಸ್ಟಡಿ ಮಾಡಿದ್ದೀವಿ ಲೀಸ್ಟ್ ಹೇಗೆ ಮಾಡ್ಬೇಕಂತ ನಮ್ಗೆ ಗೊತ್ತು ಆಮೇಲೆ ಅಂತ ಪ್ರೆಸೆಂಟ್ ಈಗ ಪ್ರೆಸೆಂಟೇಷನ್ ಡೇ ಅಂತ ಅಟ್ ಲೀಸ್ಟ್ ಒಂದು ದಿನಕ್ಕೆ ಏನು ಮಾಡಬೇಕು ಹೋಮ್ ಪ್ಲ್ಯಾನ್ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಡೇ ಹೋಮ್ ಪ್ಲಾನ್ ಇದು ನೋಡಿ ಸಕ್ಸಸ್ ಆಗೋದು ಏನು ಗೊತ್ತಾ ಡಿ ಎಕ್ಷನ್ದಲ್ಲಿ ನಾವು ಇಂಥ ಒಂದು ಕಂಪ್ನಿಯಲ್ಲಿ ಅಥವಾ ಈ ಡಿ ಅಲ್ಲಿ ನಿಮ್ಗೆ ಇನ್ಕಮ್ ಬೇಕು ನಿಮ್ಮ ಬಿಸ್ನೆಸ್ ಬೆಳಿಬೇಕು ನಿಮ್ಮ ಪಿ ವಿ ಹೆಚ್ಚಾಗಬೇಕಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ಹೋಮ್ ಪ್ಲಾನ್ ಹೋಮ್ ಪ್ಲಾನ್ ಮಾಡಿ ಆಮೇಲೆ ಆನ್ಲೈನ್ ಈಗ ನಿಮಗೆ ಆಫ್ಲೈನ್ ಟ್ರೈನಿಂಗ್ ಈಗ ಸದ್ಯ ಕಷ್ಟ ಎಲ್ಲ ಆನ್ಲೈನಿಗೆ ಬಂದ್ಬಿಟ್ಟಿದೆ ಆದ್ದರಿಂದ ನೀವು ಇಲ್ಲೇ ನೀವು ಟ್ರೈ ಮಾಡಿ ನಿಮಗೆ ಈ ಸ್ಟಾರ್ ಇದ್ದೀರಿ ರೂಬಿ ಇದ್ದೀರಿ ನಿಮ್ಮ ಅಪ್ಲೈನ್ ಕೇಳಿಬಿಟ್ಟು ನಿಮ್ಗೆ ಏನು ಗೊತ್ತಿದೆ ಅದು ಜೂಮ್ ಮೀಟಿಂಗ್ ನಿಮಗೆ ಈಗ ನೋಡಿ ನಮ್ಮದೇ ಒಂದು ಸಪ್ರೇಟ್ ಎಂಟು ಗಂಟೆಗೆ ಮೀಟಿಂಗ್ ಇದೆ ಯಾರು ನಿಮಗೋಸ್ಕರ ಹೊಸ ಅದು ನೀವು ಹೇಳಲಿಕ್ಕೆ ಕಲಿಲಿಕ್ಕೆ ಅದು ಅದು ಅವಕಾಶ ಮಾಡಿಕೊಟ್ಟಿದ್ದೀವಿ ಎಂಟು ಗಂಟೆಗೆ ನಾವು ಹಾಗೆ ಹಾಕ್ಕೊಂಡು ಅವರು ಜಸ್ಟ್ ಅವ್ರ ಟೆಸ್ಟಿ ಹೇಳ್ಬೋದು ಹೀಗೆ ನಿಮಗೆ ಟ್ರೈನಿಂಗ್ ಅದಕ್ಕೋಸ್ಕರ ಕೊಟ್ಟಿರ್ತೀವಿ ಈ ಥರ ನೀವು ಮಾಡ್ತಾ ಬಂದಾಗ ಏನಾಗುತ್ತೆ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಕಲಿಬೇಕು ಕಲಿಬೇಕು ಅದು ಕಲಿತಾ 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 ನೀವೆಲ್ಲ ಮಾತಾಡಲಿಕ್ಕೆ ನಿಮ್ಗೆ ಬರಬೇಕು ಆ ನಂತರ ಇದು ಪ್ರೆಸೆಂಟೇಷನ್ನು ಆ ನಂತರ ನೀವು ಮೆಂಬರ್ ಮಾಡಿರ್ತೀರಿ ಆ ನಂತರ ಅವರಿಗೆ ಪ್ರಾಡಕ್ಟ್ ಕೊಟ್ಟಿರ್ತೀರಿ ಅವರಿಗೆಲ್ಲ ಫಾಲೋ ಅಪ್ ಮಾಡ್ತಾ ಇರಬೇಕು ಯಾರಿಗೆ ಪ್ರಾಡಕ್ಟ್ ಕೊಡ್ತೀರಿ ಫೋನ್ ಮಾಡಿ ಈಗ ನೀವು ಹದಿನೈದು ದಿನ ಆಯಿತು ಏನು ಅನಿಸ್ತಾ ಇದೆ ಅಥವಾ ಅನಿಸಲಿಲ್ಲ ಅಂದರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂದರೆ ಫಾಲೋ ಮಾಡಬೇಕು ಅವ್ರಿಗೆ ಮೆಂಬರ್ ಆಗಿರ್ತಾರೆ ಇನ್ಕಮಿಗೆ ಬೇಕಾಗಿರ್ತದ ಅವ್ರಿಗೆ ಹೇಳಬೇಕು ನೀವು ನೋಡಿ ಅವರಿಗೆ ಮೆಂಬರ್ ಆದವ್ರಿಗೆ ಭಾಳ ಕೇರ್ಫುಲ್ಲಾಗಿ ಹೇಳಬೇಕು ಯಾಕಂದ್ರೆ ಅವ್ರಿಗೆ ಹಣಕ್ಕೋಸ್ಕರ ಬಂದಿರ್ತಾರೆ ನೋಡಿ ಈಗ ನಾವೇನು ಹೇಳ್ತೀವಿ ಟಾರ್ಗೆಟ್ ಒನ್ ತೌಸಂಡ್ ಪಿ ವಿ ಮಾಡಿ ಅಂತ ಓಕೆ ನೋ ಪ್ರಾಬ್ಲಮ್ ಅವ್ರು ಒಂದು ಒಂದು ತಿಂಗಳು ಮಾಡ್ತಾರೆ ಆಮೇಲೆ ಏನು ಮಾಡ್ತೀರಿ ಮತ್ತೊಂದು ಹೇಳ್ತೀವಿ ಎರಡನೇ ತಿಂಗಳು ಮಾಡಿ ಎರಡನೇ ತಿಂಗಳು ಮಾಡ್ತಾರೆ ಮೂರು ತಿಂಗಳು ಮಾಡ್ತಾರೆ ಕಷ್ಟದಿಂದ ಮಾಡ್ತಾರೆ ನಾಲ್ಕನೇ ಎಷ್ಟು ಒಂದು ಒನ್ ತೌಸಂಡ್ ಪಿ ವಿಗೆ ಎಷ್ಟು ಮೂರು ಸಾವಿರ ಖರ್ಚು ಮಾಡಬೇಕು ಮೂರು ತಿಂಗಳು ಮಾಡ್ತಾರೆ ನಾಲ್ಕನೇ ತಿಂಗಳು ಎರಡು ಇನ್ನೂರು ಮುನ್ನೂರು ಪಿ ವಿ ಆಗ್ತದೆ ಐದನೈದು ತಿಂಗಳು ಅವರು ಫೋನೇ ಎತ್ತೋದಿಲ್ಲ ನಿಮ್ಮದು ಯಾಕೆ ಅವರು ಬಂದಿದ್ದು ಹಣ ಮಾಡ್ಲಿಕ್ಕೆ ನೀವು ಒಂದು ತೌಸಂಡ್ ಪಿ ವಿ ಕೊಡ್ತಿದಿರಿ ಅವಾಗ ಅವ್ರಿಗೆ ಏನಾಗಿದೆ ಅವರು ಡಿಆಕ್ಷನ್ ತುಂಬಾ ಜನ ಮೆಂಬರ್ ಮಾಡಿದ್ವಿ ಏನು ವರ್ಕ್ ಮಾಡೋದಿಲ್ಲ ಯಾಕೆ ವರ್ಕ್ ಮಾಡೋದಿಲ್ಲ ಅವರಿಗೆ ತೌಸಂಡ್ ಪಿ ವಿ ನೀವು ಹೇಳಿರ್ತೀರಿ ಅವರು ತೌಸಂಡ್ ಪಿ ವಿ ಮಾಡ್ತಾರೆ ಆ ನಂತರ ಅವ್ರಿಗೆ ಲೀಸ್ಟ್ ಮಾಡೋದು ಹೇಳ್ಕೊಟ್ಟಿಲ್ಲ ಓಕೆ ಅವರಿಗೆ ಲೀಸ್ಟ್ ಮಾಡೋದು ಹೇಳ್ಕೊಟ್ಟಿಲ್ಲ ಹೋಮ್ ಪ್ಲಾನ್ ನೀವು ಅವರಿಗೆ ಹೇಳ್ಕೊಟ್ಟಿಲ್ಲ ಹೋಮ್ ಪ್ಲಾನ್ ನಿಮಗೆ ರೆಡಿ ಮಾಡಿ ನಾವು ಬರ್ತೀವಿ ಅಂತ ಹೇಳ್ಕೊಟ್ಟಿಲ್ಲ ಅವ್ರೇ ನೋಡಿ ಒಂದು ಒಂದ್ಸರಿ ಮಾಡ್ತಾರೆ ಎರಡು ಸರಿ ಅವ್ರು ದುಡ್ಡು ಖರ್ಚಾಯಿತು ತಿಂಗಳ ತಿಂಗಳ ಮೂರು ಮೂರು ಸಾವಿರ ಹೋದರೆ ಅವ್ರು ಎಲ್ಲಿಂದ ತರಬೇಕು ದುಡ್ಡು ಅದಕ್ಕೋಸ್ಕರ ಲೀಸ್ಟ್ ಮಾಡಿ ಇಪ್ಪತ್ತೈದು ಜನದು ಐವತ್ತು ಜನದು ನೂರು ಜನದು ಲೀಸ್ಟ್ ಮಾಡಿ ಅವಾಗ ಆ ಲೀಸ್ಟಿಂದ ಏನು ಮಾಡಬೇಕು ನೀವು ಏನು ಮಾಡಬೇಕು ಆ ಪ್ರಾಡಕ್ಟ್ ಬರೀ ಒಂದು ಸೋಪ್ ಕೊಟ್ಟರು ಸಾಕು ಒಂದು ಟೀ ಒಂದು ಪೇಸ್ಟ್ ಕೊಟ್ಟರು ಸಾಕು ನಾವು ಆರ್ ಜಿ ಜಿ ಅಲ್ಲಿ ಗೋ ಫಾರ್ ಅ ಸೋಪ್ ಪೇಸ್ಟ್ ಅಂಡ್ ಟೀ ಬೆಸ್ಟ್ ಕೊಕೊಸಿ ಎಂತಿಂತ ಪ್ರಾಡಕ್ಟ್ ಇದೆ ಬರೀ ಒಂದು ಹೇರ್ ಆಯಿಲ್ ನೀವು ಅದು ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು ನೀಲಿ ತೈಲಮ್ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು ಬರೀ ಒಂದು ತ್ರೀ ತೌಸಂಡ್ ಪಿ ವಿ ಅಷ್ಟೇ ನೀವು ಒನ್ ತೌಸಂಡ್ ತ್ರೀ ತೌಸಂಡ್ ಪಿ ವಿಗೆ ನಮಗೆಲ್ಲ ಪ್ರಾಡಕ್ಟೇ ಇಲ್ಲ ಒಂದು ಪ್ರಾಡಕ್ಟ್ ಇಟ್ಕೊಂಡು ನೀವು ಬೂಸ್ಟ್ ಮಾಡ್ಬೋದು ಆ ಥರ ಮಾಡಲಿಕ್ಕೆ ಆಕೆ ನಾನು ಹೇಳ್ತೀನಿ ಅವರಿಗೆ ಟ್ರೈನಿಂಗ್ ಕೊಡಿ ಆ ಸಿಸ್ಟಮನ್ನು ಕಲಿಸಿ ಫಸ್ಟ್ ಸ್ಟಾರ್ಟಿಂಗೇ ಕಲಿಸ್ಕೊಡಿ ಆನಂತರ ಅದು ಆ ಗಿಡವಾಗಿ ಬಗ್ಗಿದೆ ಮರವಾಗಿ ಬಗ್ಗೆ ಬಗ್ಗೋದೆ ಅಂತ ಹೇಳ್ತಾರಲ್ಲ ಹಾಗೆ ಬಗ್ಗೋದಿಲ್ಲ ಮುಂದೆ ಅವರು ಆ ಕಷ್ಟ ಈಗೇ ನೀವು ಸ್ಟಡಿ ಮಾಡ್ಬೇಕಾದ್ನ ಈಗ ಅವರಿಗೆ ಫ್ರೀಯಾಗಿ ಪ್ರಾಡಕ್ಟ್ ಹೇಗೆ ಪೇ ಮಾಡ್ಕೋಬೇಕು ಫ್ರೀ ಮಾಡ್ಕೋಬೇಕು ಅದನ್ನ ಹೀಗೆ ಕಲಿಸ್ಕೊಟ್ಟಾಗ ಮಾತ್ರ ಅವರು ಮುಂದೆ ಆ ಸಿಸ್ಟಮಲ್ಲೇ ಫಾಲೋ ಆಗ್ತಾರೆ ಇಲ್ಲಾಂದ್ರೆ ಏನಾಗತ್ತೆ ಹಳೆಯ ಒಬಿರೈನ್ ಸಿಸ್ಟಮ್ಗೆ ಹೋಗ್ಬಿಡ್ತಾರೆ ಅವರು ಅದೇ ಅಂದ್ರೆ ಮತ್ತೆ ಏನಾಗತ್ತೆ ನೀವೊಂದು ಹತ್ತು ಇಪ್ಪತ್ತು ಮೆಂಬರ್ ಹಾಕಿದ್ರೆ ಏನೋ ಒಬ್ಬರೇನೋ ಬರ್ಬೋದು ಉಳಿದವ್ರೆಲ್ಲ ಅಷ್ಟೇ ಓಕೆ ಓಕೆ ಗೊತ್ತಾಗ ಅವರಿಗೆ ಅವರಿಗೆ ನಾಲೆಜ್ ಇರೋದಿಲ್ಲ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಆದರೆ ಅವ್ರು ತಪ್ಪಂತಲ್ಲ ನಾವು ಡಿಸ್ಟ್ರಿಬ್ಯೂಟರ್ ನಾವು ಅವರಿಗೆ ತಿಳಿಸ್ಕೊಡ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ತಿಳಿಸ್ಕೊಟ್ಟು ಅವರಿಗೆ ಎಲ್ಲ ಒಂದು ಬಿಯೋಮಿಗೆ ಕುಂದಿರ್ಸ್ಬೇಕು ಅವರಿಗೆ ಸಿಸ್ಟಮ್ ಹೇಳ್ಕೊಡ್ಬೇಕು ನೀವು ಬ ಬದುಕಬೇಕಾದ್ರೆ ನೀವು ಹೋಮ್ ಪ್ಲ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೋಗಿ ಹೋಮ್ ಪ್ಲ್ಯಾನ್ ಮಾಡೋದು ಅವರಿಗೆ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿಸೋದು ಅದೆಲ್ಲ ಮಾಡಿಕೊಟ್ಟಾಗ ಮಾತ್ರ ಅವರು ಬದುಕ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಏನಾಗುತ್ತೆ ಡಿಯಾಕ್ಷನ್ ಬಿಟ್ಟು ಹೋಗ್ತಾರೆ ಅಷ್ಟು ವೆರಿ ಸಿಂಪಲ್ ಅವ್ರಿಗೆ ಗೊತ್ತಿರಲ್ಲ ತಪ್ಪಂತ ಅಲ್ಲ ಅವ್ರಿಗೆ ಗೊತ್ತಿರಲ್ಲ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಓಕೆ ಫ್ರೆಂಡ್ಸ್ ಓಕೆ ಹಾಗ ಇಲ್ಲಿ ಗೋಲ್ ಸೆಟ್ಟಿಂಗ್ ಇಸ್ ಯಾಕೆಂತಂದ್ರೆ ಎಲ್ಲರ ಕೈಯಲ್ಲಿ ಗೋಲ್ ಇದ್ರೆ ಏನಾಗತ್ತೆ ಜಾಸ್ಟ್ ಏನ್ ಮಾಡಿದಾನೆ ನಾನು ಅವನು ಬೋಲ್ ಇದ್ರೆ ಅದು ಗೋಲ್ ಅಲ್ಲ ಏನಾಗತ್ತೆ ಇಲ್ಲಿ ಗೋಲ್ ಅಂದ್ರೆ ಇದೆಲ್ಲ ಟೀಮ್ ವರ್ಕ್ ಸರಿ ಅರ್ಥ ಮಾಡ್ಕೊಡಿ ದಿಸ್ ಇಸ್ ನೆಟ್ವರ್ಕ್ ಇದು ಟೀಮ್ ವರ್ಕ್ ನಮ್ಮದು ಎಲ್ಲ ಟೀಮ್ ವರ್ಕ್ ನಿಮ್ಮ ಅಪ್ಲೈನ್ ಯಾರ ಟೀಮ್ ವರ್ಕ್ ನೀವೆಲ್ಲ ಸೇರ್ಕೊಂಡು ಟೀಮ್ ವರ್ಕ್ ಮಾಡಿದಾಗ ಮಾತ್ರ ಇಲ್ಲಿ ನಾವು ಏನಾಗತ್ತೆ ಸಕ್ಸಸ್ ಆಗ್ಲಿಕ್ಕಾಗತ್ತೆ ಗೋಲ್ ಹಾಕ್ಲಿಕ್ಕೆ ಆಗತ್ತೆ ಓಕೆ ಹಾಗಾಕೊಂಡು ಇಸ್ ಟೀಮ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಹೇಳೋದಿಷ್ಟೇ ಈಗ ನಮ್ಗೆ ಇಲ್ಲಿ ಗೊತ್ತಾಗಿದೆ ಈ ಕತೆ ಕೇಳಿದೀವಿ ಏನ ಕತೆ ಏನ್ ಕತೆ ಕೇಳಿದೀವಿ ರಾಮಾಯಣದೆಲ್ಲ ಇದು ರಾಮಾಯಣದ ಕತೆ ಕೇಳಿದಲ್ವ ಅವ್ರು ಹೇಳ್ತಾರೆ ದ್ರೋಣಾಚಾರ್ಯ ಹೇಳ್ತಾರೆ ಈಗ ಎಲ್ಲರಿಗೆ ಕೌರವರಿಗೆ ಪಾಂಡವರಿಗೆ ಕೇಳ್ತಾರೆ ಅವರಿಗೆ ನಿನಗೆ ಏನ್ ಕಾಣುತ್ತೆ ಅಂತ ಕೇಳಿದಾಗ ಒಂದು ಹಕ್ಕಿ ಕಣ್ಣಿಗೆ ಒಂದು ಬಾಣ ಹೊಡಿಬೇಕಾಗತ್ತೆ ಅವಾಗ ಅವ್ರು ಏನ್ ಕೇಳ ನಿನಗೇನ್ ಕಾಣ್ತಾ ಇದೆ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಎಲ್ಲರೂ ಬಂದು ಸರ್ ನನಗೆ ಹಕ್ಕಿ ಚುಂಚು ಕಾಣ್ತಾ ಇದೆ ಆಮೇಲೆ ಹಕ್ಕಿ ತಲೆ ಕಾಣ್ತಾ ಇದೆ ರಕ್ಕೆ ಕಾಣ್ತಾ ಇದೆ ಕಾಲ್ ಕಾಣ್ತಾ ಇದೆ ಗಿಡ ಕಾಣ್ತಾ ಇದೆ ಹಣ್ಣು ಕಾಣ್ತಾ ಇದೆ ಏನೇನೋ ಹೇಳ್ಬಿಟ್ರು ಎಲ್ಲರೂ ಅವಾಗ ಲಾಸ್ಟ್ ಏನ್ ಮಾಡಿದ ಅರ್ಜುನ್ ಕರೆದು ಕೇಳಿದ್ರು ನಿನಗೆ ಏನ್ ಕಾಣ್ತಾ ಇದೆ ಪಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಗುರುಗಳೇ ನನಗೆ ಹಕ್ಕಿ ಕಣ್ಣು ಮಾತ್ರ ಕಾಣ್ತಾ ಇದೆ ಮತ್ತೆ ಅದು ಕಾಣಲ್ವಾ ಇದು ಕಾಣಲ್ವಾ ಎಲ್ಲ ಅದಕ್ಕೆ ಕಾಣಲ್ವ ಇದು ಕಾಣಲ್ವಾ ಎಲ್ಲ ಅವ್ರು ಏನೇನೋ ಕಾಣ್ತದೆ ಅಂತ ಹೇಳಿದ್ರು ನಿಂಗೆ ಅದು ಎಲ್ಲ ಕಾಣಲ್ವಾ ಇಲ್ಲ ಸರ್ ನೀವು ಒಂದೇ ಕಣ್ಣು ಮಾತ್ರ ಮಾತ್ರ ಕಾಣ್ತಾ ಇದೆ ಅದು ಬಿಟ್ಟರೆ ಮತ್ತೇನು ಕಾಣೋದಿಲ್ಲ ಅವಾಗ ಅವರು ಹೊಡಿ ಅಂತ ಹೇಳಿದ್ರಂತೆ ಹಾಗ ಆಗ ಹೊಡೆದಾಗ ಹಾಗೆ ಕಣ್ಣಿಗೆ ಬಿತ್ತು ಅದು ಹೇಳ್ತಾ ಇರೋದು ನೀವು ಬಂದಿದ್ದಿಲ್ಲಿ ನಮ್ಮ ಫ್ಯಾಮಿಲಿಗೋಸ್ಕರ ಸರಿ ಕೇಳ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೋಸ್ಕರ ಡಿಯಾಕ್ಷನ್ ಬಂದಿದ್ದೀರಿ ನಿಮ್ಮ ಫ್ಯಾಮಿಲಿನೇ ಮೇನ್ ಮುಖ್ಯ ಹಾಗೂ ಆ ಗುರಿಯನ್ನು ಇಟ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ ಇದರಲ್ಲಿ ಮೂರಿಂದ ನಾಲ್ಕು ವರ್ಷ ಐದು ವರ್ಷ ಇದರಲ್ಲಿ ಕೆಲಸ ಮಾಡಿ ನಿಮ್ಮ ಗುರಿಯನ್ನು ಮುಟ್ಟಿ ನೀವು ಫ್ರೀಡಮ್ ತಗೊಳ್ಳಿ ಸೆಕ್ಯೂರಿಟಿ ತಗೊಳ್ಳಿ ಆ ನಂತರ ಏನಾಗುತ್ತೆ ನಿಮಗೆ ಯಾರ್ಯಾರೆಲ್ಲ ಮೊದಲೆಲ್ಲ ಟೀಸ್ ಮಾಡಿದವರು ಇರ್ತಾರೆ ನೀವು ಅಥವಾ ಬೇಕಾದಷ್ಟು ನಿಮ್ಮ ರಿಲೇಶನ್ ನಿಮಗೆ ದುಃಖ ಆಗಿರುತ್ತೆ ಫ್ರೆಂಡ್ಸ್ ಸರ್ಕಲ್ನಿಂದ ದುಃಖ ಆಗಿರುತ್ತೆ ಅವ್ರು ಈಗ ಈಗ ನೋಡಿ ನನಗೆ ಎಷ್ಟೋ ಜನ ನಮ್ಮ ರಿಲೇಶನ್ಸ್ ಎಲ್ಲ ಹೇಳಕ್ ಹೋದಾಗ ನೀವು ಏನು ಈಗ ಏನೆಲ್ಲ ಹಿಡ್ಕೊಂಡ್ ಅಂತಿದ್ರು ಅಂತಿದ್ರೆ ನಮಗೆ ಈಗ ದಿನಾ ಫೋನು ಹೇಗಿದ್ದೀರಿ ಏನು ರೀ ನಿಮ್ಮದು ಹರ್ವಾಟ ಅಂತಾರೆ ಯಾಕೆ ಅಂತಾರೆ ಅವ್ರಿಗೆ ಗೊತ್ತಿರೋ ಅವ್ರಿಗೆ ಗೊತ್ತಿರಲ್ಲ ಅವ್ರು ನಮಗೆಲ್ಲ ಹೇಳ್ತಾರೆ ಅದಕ್ಕೆ ನಾವು ಗುರಿ ಇಟ್ಕೋಬೇಕು ಇವ್ರನ್ನ ನಾವು ಮಾಡಿ ತೋರಿಸ್ಲೇಬೇಕು ಅಂತ ನೀವು ಚಾಲೆಂಜ್ ಮಾಡಿ ಆವಾಗ ನೋಡಿ ಏನು ಆಗ್ತೀರಿ ನೀವೆಲ್ಲ ಹಾಗೆ ಹಾಕ್ಕೊಂಡು ನಾವು ಏನು ಮಾಡಬೇಕು ಚಾಲೆಂಜ್ ಮಾಡಬೇಕು ಗೋಲ್ ಇಟ್ಕೋಬೇಕು ಅದನ್ನು ರೀಚ್ ಮಾಡಬೇಕು ಓಕೆ ಇಲ್ಲಿ ನಿಮಗೆ ಏನು ಹೇಳಿದರೆ ಕೃಷ್ಣ ಇದಾನಲ್ವಾ ಗೀತೋಪದೇಶ ಮಾಡ್ತಾ ಇದ್ದಾರೆ ಯಾರಿಗೆ ಅರ್ಜುನಿಗೆ ಇಲ್ಲಿ ಹಾಗೆ ಗೀತೋಪದೇಶ ಅಂದ್ರೆ ಏನು ಗೀತಾ ಅಂದ್ರೆ ನಿಮ್ಮ ಅಪ್ಲೈನಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ನಿಮ್ಮ ಅಪ್ಲೈನ್ ಇದಾರಲ್ಲ ಅಪರಾಯಿನೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಅವರ ವೇ ಅಂದ್ರೆ ಅವ್ರು ಏನಾಗಿರ್ತಾರೆ ಅವ್ರು ಸಕ್ಸಸ್ ಆಗ್ಬೇಕಾದ್ರೆ ಒಂದು ರೀಝನ್ ಅವ್ರು ಏನ್ ಮಾಡಿರ್ತಾರೆ ಆ ಒಂದೆಲ್ಲ ಕಷ್ಟಗಳನ್ನು ದಾಟೇ ಬಂದು ಸಕ್ಸಸ್ ಆಗಿರ್ತಾರೆ ಅವರು ಡೈಮಂಡ್ ಆಗಬೇಕು ಡಬಲ್ ಡೈಮಂಡ್ ಟ್ರಿಬಲ್ ಡೈಮಂಡ್ ಗೋಲ್ಡ್ ಡೈಮಂಡ್ ಕ್ರೌನ್ ಡೈಮಂಡ್ ಎಲ್ಲ ಕಷ್ಟಗಳನ್ನು ಸೋ ಬಂದೆ ಆದ್ರೆ ಅವ್ರು ನಿಮಗೆ ಈ ಆ ದಾರಿ ಬೇಡ ಈ ದಾರಿಯಲ್ಲಿ ಹೋಗಿ ಈಜಿ ವೇ ತೋರಿಸ್ತಾ ಇರ್ತಾರೆ ನೀವು ಅದನ್ನ ಫಾಲೋ ಮಾಡ್ಬೇಕು ನಮ್ಗೆ ಇಲ್ಲಿ ಈಗೋ ಈಗೋ ಇಲ್ಲಿ ಬರಬಾರ್ದು ಈಗೋ ಆಮೇಲೆ ಅಟಿಟ್ಯೂಡ್ ಇಲ್ಲೆಲ್ಲ ನಮಗೆ ಅದೆಲ್ಲ ವರ್ಕೌಟ್ ಆಗೋದಿಲ್ಲ ಇಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಕೇಳಿದಾಗ ಮಾತ್ರ ಅವ್ರು ಹೇಳ್ತಾರೆ ಅವ್ನು ಸಕ್ಸಸ್ ಮಂತ್ರ ಹೇಳ್ತಾ ಇರ್ತಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಕೃಷ್ಣ ಅವನಿಗೆ ಸಕ್ಸಸ್ ಮಂತ್ರ ಹೇಳ್ಕೊಡ್ತಾ ಇದ್ದಾನೆ ಓಕೆ ಆದ್ದರಿಂದ ಆ ಒಂದು ಮಂತ್ರ ನಾವು ಕಲಿಬೇಕು ಸಕ್ಸಸ್ ಮಂತ್ರ ಕಲಿತಾಗ ಮಾತ್ರ ನಾವು ಸಕ್ಸಸ್ ಆಗಬೇಕಾಗತ್ತೆ ಹಾಗು ನಮ್ಮ ಮೆಂಟರಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡಿ ಅವರನ್ನು ಅವರನ್ನು ಗೌರವಿಸಿ ಅವರ ಗೌರವಿಸಿದ ಜೊತೆಗೆ ನೀವು ಅಷ್ಟೇ ನೀವು ಅವ್ರನ್ನ ಗೌರವಿಸಿದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮನ್ನ ಗೌರವಿಸ್ತಾರೆ ಯಾಕಂದ್ರೆ ನೋಡ್ತಿರ್ತಾರಲ್ಲ ಏ ಏನಪ್ಪಾ ಅಂದ್ಬಿಟ್ರೆ ಅವರು ಏನಪ್ಪಾ ಅಂತಾರೆ ನಿನಗೆ ಗೊತ್ತಾಯ್ತಾ ಅವಾಗ ನಿಮ್ಮ ರೆಸ್ಪೆಕ್ಟೇ ಇರುವುದಿಲ್ಲ ಅಲ್ಲಿ ಎಲ್ಲಿ ನೋಡೋರು ಮೀಟಿಂಗ್ ಹೋದಾಗ ಏ ಬರ್ರಿ ಅಂತ ಕರೆದ್ಬಿಟ್ರೆ ಏನಾಯ್ತು ಅಲ್ವಾ ಹಾಗೆ ಅದಕ್ಕೋಸ್ಕರ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಹಾಗೆ ಇಲ್ಲಿ ಇಲ್ಲಿ ಹೇಳಿದ್ದಾರೆ ಗುರಿ ತಲುಪುವ ದಾರಿ ದೂರವಿದ್ದಾಗ ನಿಮ್ಮ ವೇಗ ಜಾಸ್ತಿ ಆಗಿ ಹೊರತು ಗುರಿ ಚಿಕ್ಕದಾಗಬಾರ್ದು ಅಂತ ಹೇಳಿದ್ದಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಾವು ಗುರಿನೇ ಬದಲಾಯಿಸೋದಲ್ಲ ನಾವೇನು ಮಾಡಬೇಕು ನಾ ಏನಾದ್ರು ಕೆಲಸ ಮಾಡಬೇಕು ಕೆಲಸ ಮಾಡಿ ನಾವು ಸಕ್ಸಸ್ಸನ್ನು ಇದರಲ್ಲಿ ಕಳಿಸ್ಬೇಕಂತ ಹೇಳ್ತಾ ಇವತ್ತೇ ನೀವೆಲ್ಲ ಇದ್ದೀರಿ ಡಿಸ್ಟ್ರಿಬ್ಯೂಟ್ರ್ ಇದ್ದೀರಿ ಆರ್ ಎ ಟೀಚರ್ ಯು ಆರ್ ನಾಟ್ ಎ ಸ್ಟೂಡೆಂಟ್ ಯು ಎ ಟೀಚರ್ ನೀವು ಜನ್ ಈಗ ನಿಮ್ಮ ಸ್ಟೂಡೆಂಟಿಗೆ ನೀವು ಈಗ ಎಲ್ಲವನ್ನು ಕಲಿಸ್ಬೇಕು ನೀವು ಕಲಿಬೇಕು ಅವನಿಗೆ ಕಲಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆಯ ಒಂದು ಗೋಲ್ ಸೆಟ್ಟಿಂಗ್ ಬಗ್ಗೆ ನಾನು ನನಗೆ ಶಾರ್ಟ್ ಆಗಿ ನಿಮಗೆ ಎಷ್ಟು ಅರ್ಥ ಏನು ಅರ್ಥ ಆಗಿದೆ ಗೊತ್ತಿಲ್ಲ ಬಟ್ ಶಾರ್ಟ್ ಆಗಿ ಹೇಳಿದ್ದೇನಿ ಸೊ ಹಾಗಾಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್